ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಆಸ್ಟ್ರೋ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಸತ್ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ಹ್ಯಾಪಿ ರಿಪಬ್ಲಿಕ್ ಡೇ ಓಕೆ ಇವತ್ತು ವಿಶೇಷವಾಗಿ ಓಕೆ ಸೊ ಇವತ್ತಿನ ಕಾರ್ಯಕ್ರಮನ ಪ್ರಾರಂಭ ವಿಶೇಷವಾಗಿ ನಾನು ಜಾತಕ ಮತ್ತು ವಾಸ್ತು ಬಗ್ಗೆ ಮಾತಾಡಿದ್ದೇನೆ ಜಾತಕದಲ್ಲಿ ಯಾವ ಯಾವ ಕಾಂಬಿನೇಷನ್ ಹೇಗಪ್ಪ ವರ್ಕ್ ಆಗುತ್ತೆ ಅದರ ಬಗ್ಗೆ ನಿನ್ನೆ ಹೇಳಿಕೊಟ್ಟಿದ್ದೇನೆ ಇವತ್ತು ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ತೇನೆ ಅದಕ್ಕಿಂತ ಮುಂಚೆ ಈ ಚಿಕ್ಕ ಸೂಚನೆ ನಿಮಗೋಸ್ಕರ ಆರದ್ಯಷ್ಟು ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮುನಿಗಳಿಂದ ಬಂದಿರುವಂಥದ್ದಾಗಿರುತ್ತದೆ ಆದುದರಿಂದ ಇದರ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವೂ ಇರೋದೇ ಇಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಧನ್ಯವಾದಗಳು ಓಕೆ ಬಂದ ಸೊ ಇವತ್ತು ವಿಶೇಷ ರೀತಿಯಲ್ಲಿ ಅಲ್ವಾ ಕೆಲವೊಮ್ಮೆ ಏನಾಗುತ್ತೆ ನಮಗೆ ಒಂದು ಮ್ಯಾರಿಡ್ ಲೈಫ್ ಅಲ್ವಾ ಮ್ಯಾರಿಡ್ ಲೈಫ್ ಯಾಕಪ್ಪ ಬೇಕು ಅಲ್ವಾ ತುಂಬ ಮ್ಯಾರೇಜ್ ಆಗಬೇಕು ಇಂಟ್ರೆಸ್ಟ್ ಇರುತ್ತೆ ಮ್ಯಾರೇಜ್ ಆಗಬೇಕು ವಯಸ್ಸಿಗೆ ಬಂದ ಮ್ಯಾರೇಜ್ ಆಗಬೇಕು ಕೆಲವರಿಗೆ ಆಗೋದಿಲ್ಲ ಕೂಡ ವಿಷಯ ಬೇರೆ ಮ್ಯಾರೇಜ್ ಆಗುವುದಂದ್ರೆ ಏನಂದ್ರೆ ಎರಡು ವಿಶೇಷವಾದಂತಹ ವಿಭಿನ್ನ ರೀತಿಯ ಪರಸ್ಪರ ವಿರುದ್ಧವಾಗಿರುವಂತಹ ಎನರ್ಜಿ ಒಂದು ಮನೆಯಲ್ಲಿ ಒಟ್ಟಾಗುವಂಥದ್ದು ರೈಟಾ ಓಕೆ ಇದು ವಿಷಯ ಪರಸ್ಪರ ಅಲ್ವಾ ಒಂದು ಮೇಲ್ ಒಂದು ಫೀಮೇಲ್ ಇಬ್ಬರ ಎನರ್ಜಿನೇ ಬೇರೆ ಬೇರೆ ಇಬ್ಬರು ಒಂದು ಕಡೆ ಒಟ್ಟಾಗ್ತಾರೆ ಅಂದಾಗ ಅದು ಯಾವುದೋ ಒಂದು ಸೃಷ್ಟಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತೆ ಅದಕ್ಕೋಸ್ಕರವರು ಒಟ್ಟಾಗಿರ್ತಾರೆ ಅದೇನೋ ಒಂದು ವಿಸ್ಮಯ ಅಲ್ಲಿ ನಡೀಬೇಕು ಅದಕ್ಕೋಸ್ಕರವ್ರು ಒಟ್ಟಾಗಿರ್ತಾರೆ ಅಲ್ವಾ ತೊ ಈ ರೀತಿ ಅದರಲ್ಲಿ ಕೆಲವರ ಜೀವನ ಚೆನ್ನಾಗಿರುತ್ತೆ ಕೆಲವರಿಗೆ ತೊಂದರೆ ಆಗಿರ್ತದೆ ವಿಷಯ ಬೇರೆ ರೈಟಾ ಬಟ್ ಅದು ಉಂಟಲ್ಲಿ ಅಲ್ವಾ ತೋ ಹಿರಿಯರು ಅದನ್ನು ಮಾಡಿಟ್ಟಿದ್ದಾರೆ ತೋ ಗಂಡ ಹೆಂಡತಿ ವಿಭಿನ್ನ ರೀತಿಯ ಎರಡು ಎನರ್ಜಿ ಅಂದ್ರ ಅದರ ಜೊತೆಗೆ ಪರಸ್ಪರ ಅಪೋಸಿಟ್ ಆಗಿರುವಂತಹ ಎನರ್ಜಿ ಪರಸ್ಪರ ವಿರುದ್ಧವಾಗಿರುವಂಥ ಎನರ್ಜಿ ಒಂದು ಕಡೆ ಸೇರುವುದು ಅಷ್ಟು ಸುಲಭ ಅಂತ ಖಂಡಿತ ಅಲ್ಲ ಅದಕ್ಕೆ ಮದುವೆ ಯಾವತ್ತಿದ್ರೂ ಕೂಡ ಕಾಂಪ್ರಮೈಸ್ ಆಗಿರ್ತದೆ ಮದುವೆ ಒಂದು ಮೂರ್ನಾಲ್ಕು ತಿಂಗಳೆಲ್ಲ ಆಹಾ ಓಹೋ ಎಲ್ಲ ಓಕೆ ಮತ್ತೆ ಎಲ್ಲ ಕಾಂಪ್ರಮೈಸ್ ಮಾಡ್ಕೊಂಡೆ ಹೋಗಬೇಕಾದಂಥ ಅನಿವಾರ್ಯತೆ ಬಟ್ ಅಲ್ಲಿ ಏನು ಇರ್ತದೆ ಅಂದರೆ ಎಲ್ಲೊಂದು ಕಡೆ ಒಂದು ದೊಡ್ಡ ಮಟ್ಟಿಗೆ ಕೆಲಸ ಆಗಬೇಕು ಆ ದೊಡ್ಡ ಮಟ್ಟಿಗೆ ಒಂದು ಸೃಷ್ಟಿ ಆಗಬೇಕು ಅದಕ್ಕೋಸ್ಕರ ಅಲ್ಲಿ ಒಂದು ಗಂಡ ಮತ್ತು ಗಂಡು ಮತ್ತು ಹೆಣ್ಣಿನ ಒಂದು ಮಿಲನವನ್ನ ಮಾಡುವಂಥ ಒಂದು ಕ್ರಮ ಖಂಡಿತ ಇದ್ದೇ ಇರು ಎಲ್ಲರೂ ಕೂಡ ಮದುವೆ ಆಗ್ತಾರೆ ಬಿಡಿ ಓಕೆ ವಿಷಯ ಬೇರೆ ಸೊ ಆ್ಯಕ್ಚುಲಿ ಏನಾಗುತ್ತೆ ಈಗ ಈ ಮದುವೆ ಜೀವನಕ್ಕೆ ಸಂಬಂಧಪಟ್ಟದಲ್ವಾ ಮದುವೆ ಆದಾಗ ಏನಾಗುತ್ತೆ ಈಗ ಎಣಿಸ್ಕೊಳ್ಳಿ ನಿಮ್ಗೆ ಎಲ್ಲೊಂದು ಕಡೆ ಕೆಲಸದಲ್ಲಿ ಪ್ರಾಬ್ಲಮ್ ಇದೆ ಅಂತ ಇಟ್ಕೊಳ್ಳೋಣ ಓಕೆ ಅಥವಾ ನಿಮಗೆ ನಿಮ್ಮ ಒಂದು ಮನೆ ವಿಚಾರ ಭೂಮಿ ವಿಚಾರ ಜಾಗದ ವಿಚಾರ ಅಥವಾ ನಿಮ್ಮ ಒಂದು ತಾಯಿ ವಿಚಾರ ಅಥವಾ ನಿಮ್ಮ ವಾಹನದ ವಿಚಾರ ಯಾವುದಾದ್ರು ಸಮಸ್ಯೆ ಉಂಟು ಅಂತ ಇಟ್ಕೊಂಡು ಓಕೆನಾ ಸೊ ಅಲ್ಲಿ ಅದು ಏನನ್ನ ತೋರಿಸ್ಕೊಡ್ತು ಎಲ್ಲೋ ಒಂದ್ ಕಡೆ ನಿಮಗೆ ನಿಮ್ಮ ಮತ್ತೆ ಅಂದ್ರೆ ನಿಮ್ಮ ಪಾರ್ಟ್ನರ್ ನಿಮ್ಮ ಗಂಡ ಮತ್ತೆ ಹೆಂಡತಿಯ ಮಧ್ಯೆ ಎಲ್ಲೊಂದ್ ಕಡೆ ಸರಿಯಾದ ಕಾಂಪ್ರಮೈಸ್ ಇಲ್ಲ ಅಂತ ಇಂಡಿಕೇಶನ್ ಅದಲ್ಲ ಸರಿಯಾದ ಕಾಂಪ್ರಮೈಸ್ ಇಲ್ಲ ಅದಕ್ಕೆ ನಿಮಗೆ ಮನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಮನೆಯಿಂದ ಮನೆ ಚೇಂಜ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಮನೆ ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಮನೆಯಲ್ಲಿ ಸಮಸ್ಯೆ ಆಗ್ತಾ ಉಂಟು ಅದು ಏನಾದರೂ ಒಂದು ಸಮಸ್ಯೆ ನಿಮ್ಮನ್ನು ಕಾಡುತ್ತೆ ಅದ್ರ ಜೊತೆ ಜೊತೆಗೇನೆ ನಿಮ್ಗೆ ಏನು ಕಾಡುತ್ತೆ ಎಲ್ಲೋ ಒಂದು ಕಡೆ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅದೇನೋ ಸಮಸ್ಯೆ ಕಾಡುತ್ತೆ ಅಥವಾ ಪ್ರಮೋಷನ್ ಆಗಲ್ಲ ಕೆಲವರಿಗೆ ಕೆಲಸಾನೇ ಸಿಗಲ್ಲ ಸ್ಯಾಲ್ರಿ ಅವ್ರಿಗೆ ಇನ್ಕ್ರೀಸ್ ಆಗಲ್ಲ ಈ ಪರಿಸ್ಥಿತಿ ಕ್ರಿಯೇಟ್ ಆಗ್ತಾ ಇರ್ತಾರೆ ರೈಟ್ ತಾನೇ ಓಕೆ ಅದಕ್ಕೋಸ್ಕರ ಹೇಳ್ತೀನಿ ನಾನು ಗಂಡ ಹೆಂಡತಿ ಎಷ್ಟು ಕಾಂಪ್ರಮೈಸ್ ಮಾಡ್ಕೊಳ್ತಾರೆ ಲೈಫಲ್ಲಿ ಎಷ್ಟು ಚೆನ್ನಾಗಿರ್ತಾರೆ ಒಬ್ಬರನ್ನೊಬ್ಬರು ಅರಿತು ಬಾಳ್ತಾರೆ ಆವಾಗ ಏನಾಗುತ್ತೆ ನಿಮಗೆ ಫೋರ್ ಹೌಸ್ ರಿಲೇಟೆಡ್ ಆ ಸುಖ ಅಂತ ಏನಬೇಕು ಅದು ಬರುತ್ತೆ ಟೆನ್ ಹೌಸ್ ರಿಲೇಟೆಡ್ ಆ ಕರ್ಮ ಅಥವಾ ಕೆಲಸ ಅಂತ ಏನಬೇಕು ಅದು ಸ್ಟೇಟಸ್ ಅಂತ ಏನಬೇಕು ಅದು ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈಟಾ ಅದಕ್ಕೇ ನಮ್ಗೆ ಏನಾಗುತ್ತೆ ಜಾತಕದಲ್ಲಿ ಸೆವೆಂತ್ ಹೌಸಲ್ಲಿ ಒಂದು ರಾಶಿಯನ್ನು ಕೊಟ್ಟಿದ್ದಾರೆ ಅದು ಬಂದು ತುಲಾ ರಾಶಿ ನ್ಯಾಚುರಲ್ ಆಗಿರುವಂಥದ್ದು ಈ ತುಲಾರಾಶಿ ಏನಪ್ಪ ಮಾಡಿದೆ ತುಲಾರಾಶಿಗೆ ಒಂದು ಸಿಂಬಲ್ ಕೊಟ್ಟಿದ್ದಾರೆ ಅದು ಬಂದು ತಕ್ಕಡಿ. ತುಲಾರಾಶಿ ಬಂದು ನ್ಯಾಯದ ರಾಶಿ ಕೂಡ ಹೌದು ಅಲ್ಲಿ ಶನಿ ಮಹಾರಾಜ ಭಾಳ ಹುಚ್ಚನಾಗಿ ಬಿಡ್ತಾನೆ ಶನಿ ಮಹಾರಾಜ ದಿಗ್ಬಲಿ ಕೂಡ ಶನಿ ಮಹಾರಾಜ ಬಿಡ್ತಾನೆ ಅದೇ ರೀತಿ ಸೂರ್ಯ ಬಂದಲ್ಲಿ ನೀಚನಾಗಿ ಬಿಡ್ತಾನೆ ಶುಕ್ರ ಅಲ್ಲಿ ತನ್ನ ಶುಕ್ರನಿಗೆ ಅದು ಸ್ವಗೃಹಿ ಆಗಿರ್ತದೆ ಶುಕ್ರನ ತ್ರಿಕೋನ ರಾಶಿ ಕೂಡ ತುಲಾರಾಶಿನೇ ಆಗಿರುತ್ತೆ ಅದಕ್ಕೋಸ್ಕರ ಅಲ್ಲಿ ಒಂದು ಸಿಂಬಲನ್ನು ಕೊಟ್ಟಿದ್ದಾರೆ ತಕ್ಕಡಿ ಹಾಗಾದರೆ ಅದರ ಅರ್ಥ ಏನು ಅದರ ಅರ್ಥ ಏನಂದರೆ ಗಂಡ ಹೆಂಡತಿ ಯಾವತ್ತಿದ್ರೂ ಒಂದು ಬ್ಯಾಲೆನ್ಸ್ ಟೇಜನ್ನು ಮೇಂಟೈನ್ ಮಾಡಬೇಕು ಅಂತ ಒಂದು ತೀವ್ರಗತಿಯ ಇಂಟೆನ್ಷನ್ ಅನ್ನೋದು ಅದನ್ನು ನಾವು ಮಾಡಲೇಬೇಕಾದಂತಹ ಅನಿವಾರ್ಯತೆ ಉಂಟು ಖಂಡಿತವಾಗಿಯೂ ಯಾಕಂದರೆ ನಿಮ್ಮ ಜೀವನದ ರಥ ಅಂತ ಏನುಂಟು ಅದು ಅದು ಸರಿಯಾದ ವೇ ಅಲ್ಲಿ ಹೋಗಬೇಕಾದ್ರೆ ಗಂಡ ಹೆಂಡತಿಯಲ್ಲಿ ಆ ಒಂದು ಕಾಂಪ್ರಮೈಸ್ ಇರಲೇಬೇಕಾದಂತಹ ಅನಿವಾರ್ಯತೆ ಹಂಡ್ರೆಡ್ ಪರ್ಸೆಂಟ್ ಉಂಟು ಅಂತ ಹೇಳ್ತೇನೆ ಅದಾಗ ಅದಾಗಲೇ ಎಲ್ಲ ರೀತಿಯ ಒಳ್ಳೆ ರಿಸಲ್ಟ್ ಅನ್ನು ಲೈಫಲ್ಲಿ ಅನುಭವಿಸ್ಲಿಕ್ಕೆ ನಿಮ್ಮಿಂದ ಮತ್ತೆ ಎಲ್ಲರಿಂದ ಕೂಡ ಸಾಧ್ಯ ಅಂತ ಹೇಳ್ತೇನೆ ನೋಡಿ ನಿಮ್ಮ ಲೈಫಲ್ಲಿ ತುಂಬ ನೋಡಿ ಲೈಫಲ್ಲಿ ಏನಾಗುತ್ತೆ ಮದುವೆ ಆದ ನಂತರ ತುಂಬ ಸಮಸ್ಯೆ ಗಂಡ ಹೆಂಡತಿ ಮಧ್ಯೆ ಇರುವಂತಹ ಭಿನ್ನಾಭಿಪ್ರಾಯಗಳಿಂದಲೇ ಆಗುತ್ತೆ ಅವ್ರದ್ದು ಬೇರೆ ಯಾವುದಿಲ್ಲ ಕಡಿಮೆ ಯಾಕಂದರೆ ಅದು ಒಂದಕ್ಕೊಂದು ಒಂದಕ್ಕೊಂದು ಇಂಟರ್ ಕನೆಕ್ಟ್ ಇರ್ತದೆ ಈಗ ಗಂಡ ಹೆಂಡತಿ ಮಧ್ಯೆ ಕಾಂಪ್ರಮೈಸ್ ಇಲ್ಲ ಅಲ್ಲಿ ಪ್ರಾಬ್ಲಮ್ ಇತ್ತು ಅಲ್ಲಿ ಪ್ರಾಬ್ಲಮ್ ಆಯಿತು ಅಂದಾಗ ಕುಟುಂಬದಲ್ಲಿ ಸಮಸ್ಯೆ ಹಣಕಾಸಿನ ಸಮಸ್ಯೆ ಆಯಿತು ಸ್ಯಾಲ್ರಿ ಬರಲಿಕ್ಕೆ ಕೇಳುವುದಿಲ್ಲ ಖರ್ಚು ಮಾಡೋಕ್ಕೆ ಹಣ ಇಲ್ಲ ಅದು ಎಲ್ಲಿ ಹೇಗೆ ಅದನ್ನು ಮೇಂಟೈನ್ ಮಾಡ್ತಾರೆ ಈ ಸಮಸ್ಯೆ ಕ್ರಿಯೇಟ್ ಆಯಿತು ಆ ನಂತರ ಗಂಡ ಹೆಂಡತಿ ಮತ್ತೆ ಕಾಂಪ್ರಮೈಸ್ ಇಲ್ಲ ಅಂದರೆ ಮನೆ ಮನೆ ವಿಚಾರ ಸಮಸ್ಯೆ ಆಯಿತು ಭೂಮಿ ವಿಚಾರ ಸಮಸ್ಯೆ ಆಯಿತು ವಾಹನದ ವಿಚಾರ ಸಮಸ್ಯೆ ಆಯಿತು ತಾಯಿ ವಿಚಾರ ಸಮಸ್ಯೆ ಆಯಿತು ಅದರ ಜೊತೆಗೆ ಅದೇನು ಸುಖ ಪಡಿಬೇಕು ನೀವು ಅದೇನು ಕಂಫರ್ಟೇಬಲ್ ಲೈಫ್ ಬೇಕು ನಿಮಗೆ ಅದು ನಿಮ್ಮಲ್ಲಿ ಆ ಒಂದು ಕ್ರಿಯೇಟಿವಿಟಿಯನ್ನು ಕ್ರಿಯೇಟ್ ಮಾಡುವುದೇ ಇಲ್ಲ ತಾನೆ ಸೊ ಇದು ಪರಿಸ್ಥಿತಿ ಅದಕ್ಕಾದರೆ ಪ್ರಾಬ್ಲಮ್ ಎಲ್ಲ ಕಡೆ ಕೂಡ ಕ್ರಿಯೇಟ್ ಆದರೆ ಒಂದಂತೂ ಸ್ಪಷ್ಟ ಒಂದಷ್ಟು ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳಲಿಕ್ಕೆ ಒಂದಷ್ಟು ಲೈಫಲ್ಲಿ ಬರತಕ್ಕಂತಹ ಅಪ್ಸ್ಟಕಲ್ಸನ್ನು ದೂರ ಮಾಡಲಿಕ್ಕೆ ಸುಖವನ್ನು ಪಡೀಲಿಕ್ಕೆ ಕಾರ್ಯಕ್ಷೇತ್ರ ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ ನಾನು ಹೇಳ್ತೀನಿ ಗಂಡ ಹೇಳ್ತೀನಿ ನೀವಿಬ್ಬರು ಕಾಂಪ್ರಮೈಸ್ ಮಾಡ್ಕೊಳ್ಳಿ ಒಂದು ನಾಲ್ಕು ಗೋಡೆಗಳ ಮಧ್ಯೆ ಇರ್ತೀರ ಅದರಲ್ಲಿ ಏನು ಸಮಸ್ಯೆ ಅಂತ ಖಂಡಿತ ಅಲ್ಲ ಅದನ್ನು ಮಾಡ್ಕೊಳ್ಬೇಕು ಯಾವುದೋ ಒಂದು ರೂಪದಲ್ಲಿ ಕೂಡ ನೀವು ಮಾಡ್ಕೊಳ್ಳಿ ಈಗ ನೀವು ಜ್ಯೋತಿಷರ ಸಹಾಯ ಪಡ್ಕೊಂಡು ನಿಮ್ಮ ಹೆಸರನ್ನು ಬದಲಾವಣೆ ಮಾಡಿಕೊಂಡು ಅದರ ಮುಖಾಂತರ ಮಾಡ್ಬೋದು ಕೆಲವು ಚಾಂಟಿಂಗ್ ಮುಖಾಂತರ ನಿಮಗೆ ಎಲ್ಲೋ ಕಾಂಪ್ರಮೈಸ್ ಆಗ್ತಾನೆ ಇಲ್ಲ ಚಾಂಟಿಂಗ್ ಮುಖಾಂತರ ಅದನ್ನು ಕಾಂಪ್ರಮೈಸ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಚಾಂಟಿಂಗ್ ಮಾಡಿ ಯಾವುದೇ ಮಂತ್ರವನ್ನು ಜಪ ಮಾಡಿ ಅದರ ಮುಖಾಂತರ ಕೂಡ ನೀವು ನಿಮ್ಮ ಲೈಫನ್ನು ಒಂದು ಸೆಟಪ್ ಮಾಡ್ಕೊಳ್ಬೋದು ಬ್ಯಾಲೆನ್ಸ್ ಸ್ಟೇಜ್ಗೆ ತಂದುಕೊಳ್ಬೋದು ಏನಾದರೂ ಕೂಡ ಒಂದು ಪರಿಹಾರನ ಮಾಡ್ಕೊಂಡು ನೀವು ಮಾಡಬೇಕಾದ್ರೆ ಅತೀ ಅನಿವಾರ್ಯ ಅಂತ ಹೇಳ್ತೇನೆ ಅದು ಇಲ್ಲ ಅಂದರೆ ಏನಾಗುತ್ತೆ ಲೈಫ್ ಬಿಡಾಯಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ರೈಟ್ ಏನೋ ಓಕೆ ನಾವು ಗೊತ್ತಾಯಿತು ಕರೆ ಇಲ್ಲಿದ್ದರೆ ಜಸ್ಟ್ ಮಾತಾಡ್ಬೋಣ ಹಲೋ ಹಲೋ ನಮಸ್ತೆ ಗುರುಜಿ ನಮಸ್ತೆ ಅಮ್ಮ ಯಾರು ಮಾತಾಡ್ತಿದ್ರ ಇಲ್ಲಿಂದ ಭದ್ರಾವತಿಯಿಂದ ನಮ್ಮ ಮಗನ್ ಬಗ್ಗೆ ಕೇಳಬೇಕಾಗಿತ್ತು ಓಕೆ ಭದ್ರಾವತಿಯಿಂದ ಯಾರು ಮಾತಾಡ್ತಿದ್ರಮ್ಮ ನೀವು ಇಂದ್ರಮ್ಮ ಅಂತ ಹೇಳಿ ಸರಿ ಯಾರ ಬಗ್ಗೆ ಮುಖ್ಯ ಮಗನ ಹೆಸರು ಹುಟ್ಟಿದ ದಿನ ಅಂತ ಹೇಳಿ ತಾಯಿ ಕಿರಣ್ ಕುಮಾರ್ ಅಂತ ಓಕೆ ಹತ್ತೊಂಬತ್ತು ಹತ್ತು ಎಂಬತ್ತೊಂಬತ್ತು ರಾತ್ರಿ ಹನ್ನೊಂದು ಕಾಲು ಗುರುವಾರ ರಾತ್ರಿ ಹನ್ನೊಂದು ಕಾಲು ಹುಟ್ಟಿದ್ದಲ್ಲಿ ಹಾಸ್ಪಿಟಲ್ ಓಕೆ

ಸೊ ಗೊತ್ತಿಲ್ಲಮ್ಮ ಯಾರೋ ಈ ಬಗ್ಗೆ ಕೇಳಿದ್ದಾರೆ ಅನ್ನಿಸೋದು ಯಾಕಂದರೆ ಇದಕ್ಕೆ ಆಲ್ರೆಡಿ ಹೇಳಿರುವಂಥದ್ದು ನಾನು ಮದುವೆ ಡಿಲೇ ಆಗುತ್ತೆ ಅಂತ ಈಗ ತರ್ಟಿ ಫೋರ್ ರನ್ನಿಂಗ್ ಆಗ್ತೊಂಡು ತರ್ಟಿ ಫೋರ್ ರನ್ನಿಂಗ್ ಆಗಬೇಕಾದ್ರೆ ಖಂಡಿತ ಮದುವೆ ಆಗುವಂಥ ಯೋಗ ಬಗ್ಗೆ ಬಂದು ನಿಂತಿದೆ ನೀವು ನಿಮ್ಮ ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತೀನಿ ಅವಸರ ಮಾಡುವಂಥ ಆಗುತ್ತೆ ಇಲ್ಲ ಈಗ ಏನಾಗುತ್ತೆ ಜಸ್ಟ್ ಜಸ್ಟ್ ವೇಟ್ ಅಮ್ಮ ಹೇಳ್ತೇನೆ ಮದುವೆಗೆ ಸಂಬಂಧಪಟ್ಟಂತೆ ಯಾರು ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದಾರೆ ಓಕೆ ಯಾರು ಡಿಸ್ಟರ್ಬೆನ್ಸ್ ಮಾಡ್ತಾ ಇಲ್ಲ ಬಟ್ ಕೇತು ಡಿಸ್ಟರ್ಬೆನ್ಸ್ ಇದ್ದಾನೆ ಅದಕ್ಕೋಸ್ಕರ ಗಣಪತಿ ಟೆಂಪಲ್ಗೆ ಹೋಗ್ಲಿಕ್ಕೆ ಗರಿಕೇಟು ಪೂಜೆ ಮಾಡ್ಕೊಂಡು ಬರ್ಲಿಕ್ಕೆ ಹೇಳಿ ಒಂದು ಹರಕೆ ಹೇಳಿಕೊಳ್ಳಿ ಗಣಪತಿ ಟೆಂಪಲ್ಗೆ ಮದುವೆ ಆದರೆ ಈ ರೀತಿಯಾಗಿ ಏನಾದ್ರು ಮಾಡ್ತೇನೆ ಅಂತ ಅದು ಒಳ್ಳೆ ರಿಸಲ್ಟ್ ಅನ್ನ ಕೊಡುವ ಸಾಧ್ಯ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಅವ್ನಿಗೆ ಬುಧ ಭಕ್ತಿ ಸ್ಟಾರ್ಟ್ ಆಗಿದೆ ಬುಧ ಭಕ್ತಿಯಲ್ಲಿ ಬುಧ ಭಕ್ತಿ ಮುಗಿದ್ರೊಳಗೆ ಹಂಡ್ರೆಡ್ ಪರ್ಸೆಂಟ್ ಮ್ಯಾರೇಜ್ ಆಗ್ಲೇಬೇಕು ಅಂತ ಉಂಟು ಬುಧಭಕ್ತಿ ಅವನಿಗೆ ಎರಡ್ ಸಾವಿರದ ಇಪ್ಪತ್ತ ಎಂಟುವರೆಗೆ ಉಂಟು ಹಾಗಾದ್ರೆ ಎರಡು ವರ್ಷದೊಳಗಡೆ ಮ್ಯಾರೇಜ್ ಅಂತ ಆಗುತ್ತೆ ಈಗಾಗಲೇ ಆ ಮ್ಯಾರೇಜ್ ನ ಒಂದು ಯೋಗ ಸ್ಟಾರ್ಟ್ ಆಗಿದೆ ಹಾಗಾದ್ರೆ ಏನ್ ಮಾಡ್ಬೇಕು ಈಗ ಸದ್ಯದ ಮಟ್ಟಿಗೆ ಗಣಪತಿ ಟೆಂಪಲ್ಗೆ ಹೋಗುದು ಅಲ್ಲಿ ಗರಿಕೇಟು ಪೂಜೆ ಮಾಡ್ಕೊಳ್ಳುದು ಒಂದು ಹರಕೆ ಗಣಪತಿಗೆ ಬೇಕಾಗಿ ಹೇಳ್ಕೊಳ್ಳೋದು ಮಾಡಿದಾಗ ಈ ಜಾತಕ ವಿಶೇಷ ರೀತಿಯಲ್ಲಿ ವರ್ಕ್ ಆಗುತ್ತೆ ಇವ್ರಿಗೆ ಹೇಳ್ಬೇಕು ಇವ್ರಿಗೆ ಸ್ವಲ್ಪ ಏನ್ ಅವಸರ ಜಾಸ್ತಿ ಇರ್ತದೆ ಸ್ವಲ್ಪ ಹೇಳ್ತಾರೆ ಸ್ವಲ್ಪ ಕಡಿಮೆ ಅವಸರ ಜಾಸ್ತಿ ಆನಂತರ ಹೆಲ್ತ್ ರಿಲೇಟೆಡ್ ಸ್ವಲ್ಪ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಬಾಕಿ ವಿಚಾರದಲ್ಲಿ ಈ ಜಾಕ ಮಚ್ ಬೆಟರ್ ಅಂತ ಹೇಳ್ಬಹುದು ತಂದೆಗೆ ಮತ್ತೆ ತಾಯಿಗೆ ಸ್ವಲ್ಪ ರೆಸ್ಪೆಕ್ಟ್ ಅನ್ನ ಮಾಡಬೇಕಾಗುತ್ತೆ ಇಲ್ಲಾಂದ್ರೆ ಈ ಜಾತಕ ಪ್ರಾಬ್ಲಮ್ ಅನುಭವಿಸ್ತದೆ ರೈಟ್ ಯಾವಾಗ ತಂದೆಗೆ ರೆಸ್ಪೆಕ್ಟ್ ಮಾಡ್ತಾರೆ ತಾಯಿಗೆ ರೆಸ್ಪೆಕ್ಟ್ ಮಾಡ್ತಾರೆ ಎಲ್ಲರಿಗೂ ರೆಸ್ಪೆಕ್ಟ್ ಮಾಡ್ತಾರೆ ಅಂದಾಗ ಈ ಜಾತಕ ಹೈ ಲೆವೆಲ್ ಅಲ್ಲಿ ಹೋಗುವಂತಹ ಯೋಗ ಭಾಗ್ಯ ಆಲ್ರೆಡಿ ಕ್ರಿಯೇಟ್ ಆಗಿದಮ್ಮ ಪ್ರಯತ್ನ ಮಾಡಿ ನೋಡಿ ತಾಯಿ ಒಳ್ಳೇದಾಗ್ಲಿಮ್ಮೆ ಈಗ ಇಲ್ಲಿ ಏನಾಗುತ್ತೆ ಗೊತ್ತಾ ನಾನೀಗ ಮಾಡ್ತೀನಿ ಓಕೆನಾ ಚೆನ್ನಾಗಿ ಆನ್ಸರ್ ಮಾಡ್ಬೋದು ಏನು ತೊಂದರೆ ಇಲ್ಲ ನೀವೇನು ಹೇಳ್ಬೇಕಂತ ಗೊತ್ತಾಗುತ್ತೆ ಪ್ರಶ್ನೆ ಏನು ಯಾಕೆ ಮಾಡಿದ್ರೆ ಪ್ರಶ್ನೆ ಓಕೆ ಅದು ಗೊತ್ತಾಗಲಿ ಸ್ಟಾರ್ಟ್ ಓಕೆ ಬಟ್ ನಮ್ಗೆ ಸಮಯ ಕಡಿಮೆ ಇರುವುದರಿಂದ ನಾವು ಅದ್ರ ಬಗ್ಗೆ ಸ್ವಲ್ಪ ಎಲ್ಲ ಒಂದ್ ಕಡೆ ಬೇಡ ನೀವೇ ಪ್ರಶ್ನೆ ಮಾಡಿ ಒಮ್ಮೆಲೆ ಗೊತ್ತಾಗುತ್ತೆ ನಮ್ಗೆ ಆ ರೀತಿಯಾಗಿ ನಾವು ಹೋಗ್ತಾ ಇರ್ತೇ ಅಲ್ಲೋ ಅದೊಂದು ವಿಷಯ ರೈಟ್ ಬಟ್ ಯಾವಾಗ ನೀವೊಂದು ಬಹಳ ಸಿಸ್ಟಮೆಟಿಕ್ ಆಗಿ ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಯಾರ ಬಗ್ಗೆ ತಿಳ್ಕೊಬೇಕು ಅವರ ಡೇಟ್ ಆಫ್ ಬರ್ತ್ ಟೈಮ್ ಆಫ್ ಬರ್ತ್ ಪ್ಲೇಸ್ ಆಫ್ ಅನ್ನ ಹೇಳಿದಾಗ ಏನಾಗುತ್ತೆ ಭಾಳ ಕ್ಲಿಯರ್ ಆದ ಆನ್ಸರ್ ನಿಮಗೆ ಸಿಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದು ಬಿಟ್ಟು ರಿಕ್ಷಾದಲ್ಲಿ ಹೋಗ್ತಾ ಇದ್ರಿ ಕರೆ ಮಾಡಿದ್ರಿ ಬಸ್ಸಲ್ಲಿ ಹೋಗ್ತಾ ಇದ್ರಿ ಕರೆ ಮಾಡಿದ್ರಿ ನಿನ್ನೆ ಯಾರೋ ಮಾರ್ಕೆಟಲ್ಲಿ ಕೂತ್ಕೊಂಡು ಕರೆ ಮಾಡಿದ್ದಾರೆ ಈ ಪರಿಸ್ಥಿತಿ ಅಲ್ವಾ ಹಿಂದ್ಗಡೆಯಿಂದೆಲ್ಲ ತುಂಬಾನೇ ಇದು ವೇರಿಯೇಷನ್ ಕೇಳುವುದಿಲ್ಲ ಮಾತೊ ಈ ರೀತಿಯೆಲ್ಲ ಮಾಡಿದೆ ಈ ರೀತಿಯಲ್ಲ ಚೇಷ್ಟೆ ಮಾಡಿದಾಗ ಏನಾಗುತ್ತೆ ನೀವೆಲ್ಲೋ ಒಂದು ಕಡೆ ಅದಕ್ಕೆ ಇನ್ಸಲ್ಟ್ ಮಾಡ್ತಾ ಇದ್ದೀರ ಅಂತ ಅರ್ಥ ರೈಟ್ ತಾನೇ ಜ್ಯೋತಿಷಕ್ಕೆ ಇನ್ಸಲ್ಟ್ ಆಯ್ತು ಅಥವಾ ನಿಮ್ಮ ನಿಮಗೆ ನಿಮ್ಮ ಬಗ್ಗೆನೇ ಗೊತ್ತಿಲ್ಲ ಏನು ಮಾಡ್ಬೇಕಂತ ಅಲ್ವಾ ಅದೊಂದು ಪರ್ಟಿಕ್ಯುಲರ್ ಆದ ವೇನೇ ಇಲ್ಲ ನಿಮ್ಮಲ್ಲಿ ಹಾಗೇನಾಗುತ್ತೆ ಪ್ರಾಬ್ಲಮ್ ಆಗುತ್ತೆ ಆನ್ಸರ್ ಏನ್ ಬರಬೇಕು ಅದು ಬರಲ್ಲ ಅದರ ಜೊತೆಗೆ ಆ ಜಾತಕ ಪ್ರಾಬ್ಲಮೆಟಿಕ್ ಅಂತ ಆ ಜಾತಕ ಆನ್ಸರ್ಗೆ ಯೋಗ್ಯ ಜಾತಕ ಅಲ್ಲ ಪ್ರಾಬ್ಲಮೆಟಿಕ್ ಜಾತಕ ಕಡೆ ಆನ್ಸರ್ ಅದಕ್ಕೆ ಸರಿಯಾದ ವೇ ಅಲ್ಲಿ ಬರ್ತಾ ಇಲ್ಲ ಇದು ಅರ್ಥ ಮಾಡ್ಕೊಳ್ಬೇಕು ನನಗೆ ಅಂತಲ್ಲ ನೀವು ಯಾರಿಗೆ ಬೇಕೋ ಅದು ಕರೆ ಮಾಡಿ ಒಂದಷ್ಟು ಚಾನಲ್ಗಳಲ್ಲಿ ಎಲ್ಲ ಪ್ರೋಗ್ರಾಮ್ ಬರ್ತಾನೆ ಇರುತ್ತೆ ಯಾರಿಗೆ ಬೇಕು ಕರೆ ಮಾಡಿ ಬಟ್ ಈ ಒಂದು ಈ ಒಂದು ಕಾಮನ್ ಸೆನ್ಸ್ ಇಟ್ಟುಕೊಂಡು ಕರೆ ಮಾಡಿ ಅಂತ ಹೇಳ್ತೇನೆ ಸುಮ್ ಮಾಡ್ಬಿಟ್ಟು ಮಾಡ್ಲಿಕ್ಕೆ ಹೋಗ್ಬೇಡ ರೈಟ್ ಅನ್ ಸುಮ್ನೆ ನಾನೊಂದು ಹೇಳು ನೀವೊಂದು ಹೇಳೋದು ಅದೆಲ್ಲ ಯಾವತ್ತಿಗೂ ಚೆನ್ನಾಗಿರಲ್ಲ ಒಂದು ರೈಟ್ ವೇ ಅಲ್ಲಿ ನೀವು ಕರೆ ಮಾಡಿದಾಗ ರೈಟ್ ವೇಲಿ ನಿಮ್ಗೊಂದು ಆನ್ಸರ್ ಸಿಗುತ್ತೆ ಅದನ್ನು ಮಾಡಿದಾಗ ನನ್ನ ಲೆಕ್ಕದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಪ್ರಾಬ್ಲಮ್ ಸಾಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಡೌಟ್ ಅಂತ ಹೇಳ್ತೇನೆ ಓಕೆನಾ ಅರ್ಥ ಆಯ್ತು ಇಟ್ಕೊಳ್ತೀನಪ್ಪ ಅದಕ್ಕೆ ನಾನು ಕಾಂಪ್ರಮೈಸ್ ಮಾಡ್ಕೊಳ್ಬೇಕಲ್ವಾ ಅಲ್ವಾ ಗಂಡ ಹೆಂಡತಿ ಕಾಂಪ್ರಮೈಸ್ ಮಾಡ್ಕೊಂಡಾಗ ಲೈಫಲ್ಲಿ ಬರ್ತಕ್ಕಂತಹ ಮೇಜರ್ ಸಮಸ್ಯೆ ಏನುಂಟು ಅದು ಹಂಡ್ರೆಡ್ ಪರ್ಸೆಂಟ್ ನಿವಾರಣೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ರೈಟ್ ಎಷ್ಟು ಸುಲಭ ತಾನೆ ಬಟ್ ನಮಗಂತೂ ಆಗೋದಿಲ್ಲ ಆಗುದಿಲ್ಲ ಅದನ್ನು ಮಾಡಲಿಕ್ಕೆ ರೈಟ್ ಗಂಡ ಎಣಿಸಿಕೊಳ್ತಾನೆ ನಾನೇ ದೊಡ್ಡ ಹುಲಿ ಅಲ್ವಾ ಕೆಲವೊಮ್ಮೆ ಹೆಂಡತಿಂತೂ ಹೆಂಡತಿಗೆ ಏನಾಗುತ್ತೆ ನಾನು ಹೋಲಿಸ್ಕೊಳ್ಳಿಕ್ಕೆ ಸಾಧ್ಯ ಅಲ್ಲ ಈ ಪರಿಸ್ಥಿತಿಯಲ್ಲಿ ಕೆಲವೊಮ್ಮೆ ಇಬ್ಬರ ಮಧ್ಯೆ ಕೂಡ ಅದೆಷ್ಟೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ ಕೆಲವರಿಗೆಲ್ಲ ವರದಕ್ಷಿಣೆ ಪೀಡೆ ಇನ್ನು ಕೆಲವರಿಗೆಲ್ಲ ಮನೆಯಿಂದ ಹಣ ತಗೊಂಡು ಹಣ ತೆಗೆದು ಮಣ್ಣು ಆ ಪೀಡೆ ಅಲ್ವಾ ಕೆಲವರೆಲ್ಲ ಇದ್ದೇ ಇರ್ತಾರೆ ಅಲ್ವಾ ಕೆಲವರೆಲ್ಲ ಒಂಥರ ರಾಕ್ಷಸಿ ಸ್ವಭಾವದವರು ಕೂಡ ಇದ್ದೇ ಇರ್ತಾರೆ ಅಂಥವ್ರ ಲೈಫಲ್ಲಿ ಏನಾಗುತ್ತೆ ಕೆಲವೊಂದು ಕಡೆ ಬಹಳ ದೊಡ್ಡ ಒಂದು ಕೆಟ್ಟ ಘಟನೆಗಳು ಘಟಿಸಲಿಕ್ಕೆ ಸ್ಟಾರ್ಟ್ ಆಗ್ತಾಯಿತ್ತು ಪ್ರಾಬ್ಲಮ್ ಅಂತೂ ಆಗಿ ಆಗುತ್ತೆ ಅದಕ್ಕೋಸ್ಕರ ಒಂದು ಒಂದು ಸಿಂಪಲ್ ವೇಯಲ್ಲಿ ಲೈಫನ್ನು ರಿಪೇರಿ ಮಾಡಿಕೊಳ್ಳುವಂತಹ ಒಂದು ವೇ ಅಂತ ಏನುಂಟು ಅದು ಗಂಡ ಹೆಂಡತಿ ಇಬ್ಬರು ಕೂಡ ಕಾಂಪ್ರಮೈಸ್ ಅಲ್ಲಿ ಆಗ ನೋಡಿ ನಿಮ್ಮ ನಿಮ್ಮ ತುಲಾರಾಶಿ ಅಂತ ಏನಿದೆ ಅದು ನಿಮ್ಮ ಜಾತಕದ ಬಹಳ ರಿಚ್ ರಾಶಿ ಅದು ಅಲ್ವಾ ಎಲ್ಲ ಲಕ್ಸುರಿಯನ್ನು ಕೊಡುವಂಥದ್ದು ಎಲ್ಲ ರೀತಿಯಲ್ಲಿ ಕಂಫರ್ಟನ್ನು ಕೊಡುವಂಥದ್ದು ಫ್ಲೆಕ್ಸಿಬಿಲಿಟಿಯನ್ನು ಕೊಡುವಂಥದ್ದು ಆ ಮಟ್ಟದಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗುವಂಥದ್ದು ಒಂದಷ್ಟು ಜನರ ಜೊತೆಗೆ ನಿಮ್ಮನ್ನು ಬೆರೆಯುವಂತೆ ಮಾಡುವಂಥದ್ದು ಒಂದಷ್ಟು ಜನಕ್ಕೆ ನೀವು ಯಾರಂತ ಗೊತ್ತಾಗುವಂಥ ಒಂದಷ್ಟು ಜನಕ್ಕೆ ನಿಮ್ಮ ಒಂದು ಅದೃಷ್ಟ ಏನಪ್ಪಾ ಅಥವಾ ಆ ರೀತಿ ಅಲ್ವಾ ಆ ರೀತಿ ಗೊತ್ತಾಗ ಅದು ನಿಮ್ಮ ಅದು ತುಲಾ ರಾಶಿನೇ ಬೇರೆ ಯಾವುದೇ ರಾಶಿ ಅಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಇಟ್ಕೊಳ್ಬೇಕಾದ್ರೆ ಗಂಡ ಹೆಂಡತಿ ಮಧ್ಯೆ ಕಾಂಪ್ರಮೈಸ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಬೇಕಪ್ಪ ಅನ್ಯತ್ ಆಗಲ್ಲ ಈಗ ತುಲಾರಾಶಿಯಲ್ಲಿ ಬೇರೆ ಬೇರೆ ಪ್ಲಾನೆಟ್ಸ್ ಬಂದಾಗ ಬೇರೆ ಬೇರೆ ರೀತಿ ರಿಸಲ್ಟ್ ಅಂತೂ ಇರುತ್ತೆ ನಾನು ಇಲ್ಲ ಅಂತ ಹೇಳಲ್ಲ ಆದರೂ ಕೂಡ ನೀವು ಅದನ್ನು ಅದನ್ನು ಮೀರಿ ನೀವು ಪ್ರಯತ್ನ ಮಾಡಿದಾಗ ಮೇ ಬಿ ಒಳ್ಳೆ ರಿಸಲ್ಟ್ ಬರಬಹುದು ಲೈಫಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ದೂರ ಆಗಲಿ ಸ್ಟಾರ್ಟ್ ಆಗಿದೆ ಜೊತೆಗೆ ನೋಡಿ ಏನಾಗುತ್ತೆ ಈಗ ಇದು ಮೇಷ ಲಗ್ನದವರಿಗೆ ಹೇಳಿದ್ದೇನೆ ಎಲ್ಲರೂ ಕೂಡ ಫಾಲೋ ಮಾಡಬೇಕಾಗಿರೋದು ಅತಿಯಾಗುತ್ತೆ ಅದರ ಜೊತೆಗೆ ಏನಾಗುತ್ತೆ ಕೆಲವರಿಗೆಲ್ಲ ಬೇರೆ ಬೇರೆ ರೀತಿಯ ರಿಸಲ್ಟ್ ಇರ್ತದೆ ಒಂದು ಮದುವೆ ಜೀವನಕ್ಕೆ ಸಂಬಂಧಪಟ್ಟದ್ದು ಯಾವ ರೀತಿ ರಿಸಲ್ಟ್ ಇರ್ತದೆ ಹೇಗೆ ಅದನ್ನು ಸಾಲ್ವ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು ಹಿಂದೆ ಕೂಡ ಮಾತಾಡಿದ್ದೇನೆ ಇದರ ಬಗ್ಗೆ ಇವತ್ತು ಕೂಡ ಮಾತಾಡ್ತೀನಿ ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಪರಿಹಾರಗಳನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನಿಮ್ಮ ಮದುವೆ ಜೀವನ ಏನುಂಟು ಒಂದು ಒಳ್ಳೆ ರೀತಿಯಲ್ಲಿ ನಡೆಯುವ ಅಂತ ಯೋಗ ಭಾಗ್ಯ ಖಂಡಿತ ಕ್ರಿಯೇಟ್ ಆಗುತ್ತೆ ಮಾತಾಡ್ತೀನಿ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳ ಕರೆಯಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ 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 ನಮಸ್ತೆ ಯಾರ್ ಮಾತಾಡ್ತಿದ್ರ ಎಲ್ಲಿಂದ ನಾನು ಚಿಕ್ಮಗಳೂರಿಂದ ದನಲಕ್ಷ್ಮಿ ಮಾತಾಡೋದು ಯಾರ್ ಬಗ್ಗೆ ತಿಳ್ಕೋಬೇಕಮ್ಮ ನನ್ನ ಮಗನ ಬಗ್ಗೆ ಸರಿ ಮಗನ ಹೆಸರು ಹುಟ್ಟಿದ ದಿನಾಂಕ ಎಂಟನೇ ತಾರೀಖು ಹನ್ನೆರಡನೇ ತಿಂಗಳು ಸಾವಿರದ ಒಂಬೈನೂರ ತೊಂಬತ್ತೈದು ಓಕೆ

ಅವನಿಗೆ ಮೂವತ್ತು ವಯಸ್ಸು ಬಂದ ನಂತರ ಎಲ್ಲ ಅದರಲ್ಲಿ ಅದ್ರಲ್ಲಿ ಏನಿಲ್ಲ ಅವನಿಗೆ ಪ್ರೀತಿ ಕೊಡ್ಬೇಕಂತ ಉಂಡು ನೀವು ರ್ಯಾಷ್ ಆಗಿ ಮಾತಾಡಿದೆ ಮತ್ತ ರಾಕ್ತಾನೆ ಎದುರಿನ ವ್ಯಕ್ತಿ ರ್ಯಾಶ್ ಆಗಿ ಇಲ್ಲ ಬಹಳ ಪ್ರೀತಿಯಿಂದ ತೋರಿಸಬೇಕಾಗುತ್ತೆ ಅವನ ಜೊತೆಗೆ ಎಷ್ಟು ಪ್ರೀತಿ ಪ್ರೇಮವಾಗಿ ವ್ಯವಹಾರ ಮಾಡ್ತಾರೆ ಈ ಜೊತೆಗೆ ಅಷ್ಟೇ ಫೇವರಬಲ್ ಕೆಲಸ ಮಾಡುತ್ತೆ ಅದು ರೈಟ್ ಅವನತ್ರ ನೋಡಿ ಅವನು ತುಂಬಾನೇ ಸಾಫ್ಟ್ ನೇಚರ್ ಅವ್ ಹೊರಗೆ ಹೋದಾಗ ನೋಡಿ ಹೇಗಿರ್ತಾನಂತ ಅದು ನಿಮ್ಮ 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 ವ್ಯವಹಾರ ಸರಿ ಇರ್ಲಿಕ್ಕಿಲ್ಲ ನೀವೇ ಅವನಿಗೆ ದಬಾ ದಬ ದಬಾಯಿಸ್ತೀರ ಏನು ಹೇಳ್ತೀರಾ ಅವನಿಗೆ ಕೆಲಸದ ವಿಚಾರದಲ್ಲಿ ಯಾರಿಗೊ ಅವ್ನು ಏನು ಟೆನ್ಷನ್ ಮಾಡ್ಕೊಳ್ತಾನಂತ ನನ್ನ ಲೆಕ್ಕದಲ್ಲಿ ಇಲ್ಲ ಅಂತ ಹೇಳ್ತೀನಿ ನಾನು ರೈಟಾ ಓಕೆನಾ ಈಗ ಬಟ್ ಏನಾಗುತ್ತೆ ಗೊತ್ತಾ ಈಗ ಗುರು ದಶ ನಡೀತಾ ಗುರುವಿನ ರಿಸಲ್ಟ್ ಅಪ್ಪ ಹೇಗಿರ್ತದೆ ಗುರುವಿನ ಜಸ್ಟ್ ಜಸ್ಟ್ ಅಮ್ಮ ಗುರುವಿನ ರಿಸಲ್ಟ್ ಪರವಾಗಿಲ್ಲ ಒಳ್ಳೆ ಕೆಲಸದಲ್ಲಿ ಹೋಗ್ತಾನದ ಇಂಡಿಕೇಶನ್ ಇದೆ ಅವ್ನಿಗೆ ವಿದೇಶ ಪ್ರಯಾಣ ಮಾಡುವಂಥದ್ದು ಮನೆಯಿಂದ ದೂರ ಹೋಗುವಂಥ ಯೋಗ ಭಾಗ್ಯ ಆಲ್ರೆಡಿ ಕ್ರಿಯೇಟ್ ಆಗಿದೆ ಸ್ವಲ್ಪ ಮಟ್ಟಿಗೆ ಶನಿ ತೊಂದರೆ ಕೊಡ್ತಾ ಇದ್ದಾನೆ ಅದು ಬಿಟ್ಟರೆ ಬೇರೆ ಏನಿಲ್ಲ ಸೋಮಾರ್ ಸೋಮವಾರ ದಿವಸ ಸ್ವಲ್ಪ ಎಳ್ಳೆಣ್ಣೆನ ಅವನ ಹೆಸರಿನಿಂದ ಅಥವಾ ಅವನ ಕೈಯಿಂದ ಈಶ್ವರನ ಟೆಂಪಲ್ಗೆ ದಾನ ಮಾಡ್ತಾ ಇದ್ರ ಮುಖಾಂತರ ಒಂದು ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಳುವುದು ಪರವಾಗಿಲ್ಲ ಬಟ್ ಮೂವತ್ತು ಬಂದ ನಂತರ ಈ ಜಾತಕ ಬಹಳ ಅಲ್ಟಿಮೇಟ್ ಆಗಿ ಕೆಲಸ ಮಾಡ್ತದೆ ಇಂಡಿಕೇಶನ್ ಉಂಟಮ್ಮ ಡೋಂಟ್ ವರಿ ಅವ್ನ ಜೊತೆಗೆ ವ್ಯವಹಾರಗಳನ್ನ ಇಟ್ಕೊಳ್ಳಿ ಮಸ್ಟೇ ಹೊರಟು ಬೇರೆ ಬೇರೆನ್ ಬೇಕಾಗಿಲ್ಲ ಅವನ ಜೊತೆ ಬಹಳ ಪ್ರೀತಿಯಿಂದ ಮಾತಾಡಿ ಬಹಳ ಪ್ರೀತಿಯನ್ನು ಕೊಡಿ ಅವ್ನು ಚೆನ್ನಾಗಿರ್ತಾನೆ ಒಳ್ಳೇದಾಗ್ಲಿ ರೈಟ್ ಸರಿಮಾ ಕೆಲವು ಜಾತಕ ಆಗಿರ್ತದೆ ನಾನು ಕೂಡ ಏನು ಮಾಡುವಲ್ಲ ಅಲ್ವಾ ಏನಾಗುತ್ತೆ ಅದು ನಿಮ್ಮೊಳಗೆ ಏನು ಯಾರಿಗೆ ಗೊತ್ತಾ ಅವ್ನಿಗೆ ಏನು ಉಪದಾರ ಕೊಡ್ತಾ ಇದ್ದರೆ ನೀವು ರೈಟ್ ಅಥವಾ ತುಂಬಾ ರ್ಯಾಶ್ ಆಗಿ ಮಾತಾಡ್ತೀರಾ ಅವ್ನ ಜೊತೆ ಅಲ್ವಾ ವ್ಯವಹಾರ ಹೇಗಿದೆ ನಿಮ್ಮದು ಅದರ ಮೇಲಿಂದ ಡಿಪೆಂಡ್ ಆಗಿದೆ ಆ್ಯಕ್ಚುಲಿ ಜಾತಕ ಒಳ್ಳೆ ಜಾತಕ ಪರವಾಗಿಲ್ಲ ಅವ್ರು ಕೂಲ್ ಇರ್ತಾನೆ ಓಕೆ ಎನಿವೆ ಇರಲಿ ಸೊ ಈಗ ಮೇಷಲಗ್ನದವ್ರಿಗೆ ಏನಾಗುತ್ತೆ ಎಲ್ಲ ಒಂದು ಕಡೆ ಅವ್ರಿಗೆ ತುಲಾರಾಶಿ ಏಳನೇ ಮನೆಯಲ್ಲಿ ಇರ್ತದೆ ಅದಕ್ಕೋಸ್ಕರ ನಾನು ಹೇಳಿದೆ ಎಲ್ಲವೂ ಕೂಡ ಅವರಿಗೆ ಅಪ್ಲಿಕೇಬಲ್ ಅಂತ ಆಗಿ ಆಗ್ತದೆ ಅಲ್ವಾ ಅವರಿಗೆಲ್ಲ ಬರುವಂಥ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಎಲ್ಲ ಬಹಳ ಅವರು ಏನು ಮಾಡ್ತಾರೆ ಬಾಹ್ಯ ಸೌಂದರ್ಯಕ್ಕೆ ಬಹಳಷ್ಟು ಒತ್ತು ಕೊಟ್ಟಿರ್ತಾರೆ ಬಾಹ್ಯ ಸೌಂದರ್ಯ ಏನೇ ಇದ್ದರು ಕೂಡ ಅದಕ್ಕೆ ಒತ್ತು ಕೊಟ್ಟೇ ಮದುವೆ ಆಗ್ತಾರೆ ಅಂದರೆ ಒಂದು ಇಂಡಿಕೇಷನ್ ಇದೆ ಬಟ್ ಕಾಂಪ್ರಮೈಸ್ ಮಾಡ್ಕೊಳ್ಳಿ ಪ್ರಯತ್ನ ಮಾಡಿದಾಗ ಎಲ್ಲ ರೀತಿಯ ಒಳ್ಳೆ ರಿಸಲ್ಟ್ ಅನ್ನ ನೀವು ಪಡೆಯುವಂತಹ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಅದೇ ಹೆಣಿಸ್ಕೊಳ್ಳಿ ವೃಭಲಗ್ನ ಜಾತಕ ಬಂತ ವೃಷಭಲಗ್ನಕ್ಕೆ ಏನಾಗಿದೆ ವೃಷಭಲಗ್ನ ಜಾತಕಕ್ಕೆ ಮದುವೆ ಜೀವನ ಸುಲಭ ಅಲ್ಲ ತಾನೆ ಯಾವುದೇ ಕಾರಣ ಕೂಡ ಅಲ್ವಾ ವೃಷಭ ಲಗ್ನ ವೃಷಭ ರಾಶಿ ಅವರಿಗೆ ಮದುವೆ ಜೀವನ ಅಷ್ಟು ಸುಲಭ ಅಂತ ಅಲ್ಲ ಅವರು ಬಹಳ ಸಫರ್ ಆಗ್ತಾರೆ ಅಂತೊಂಡು ಅವ್ರು ಬಹಳ ತೊಂದರೆಯನ್ನು ಅನುಭವಿಸ್ತಾರೆ ಮದುವೆ ಜೀವನದಲ್ಲಿ ಎಲ್ಲೊಂದ್ ಕಡೆ ಪ್ರತಾಡನ ಅಂದ್ರೆ ಏನಾಗುತ್ತೆ ಎಲ್ಲೊಂದ್ ಕಡೆ ಹಿಂದಿಯಲ್ಲಿ ಹೇಳ್ತಾರೆ ಪೀಠ ಪಡ್ತಾ ತೋ ಆ ರೀತಿಯಾಗಿ ಅಂದ್ರೆ ಪೆಟ್ಟು ತಿನ್ಬೇಕಾಗುತ್ತೆ ಅಂತಹ ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತದೆ ವೃಷಭಲಗ್ನ ವೃಷಭ ರಾಶಿ ಅವರ ಮದುವೆ ಜೀವನ ವಿಶೇಷವಾಗಿ ಲಗ್ನ ಲಗ್ನದಿಂದ ಇಟ್ಕೊಳ್ಳಿ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ ರೈಟ್ ತಾನೆ ಸೊ ಆ ಮೂಮೆಂಟ್ ಆ ಮೂಮೆಂಟ್ ಏನಾಗುತ್ತೆ ಅಂದ್ರೆ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವರು ಚುಚ್ಚಲಿಕ್ಕೆ ಶುರು ಮಾಡ್ತಾರೆ ಏನಾದರೂ ಕೂಡ ಏನಾದರೂ ಇರಿಟೇಟ್ ಮಾಡ್ತಾರೆ ಚುಸ್ತಾರೆ ಚುಚು ಚುಚಿ ಮಾತಾಡ್ತಾರೆ ನೋವನ್ನು ಕ್ರಿಯೇಟ್ ಮಾಡ್ತಾರೆ ಇದು ನಿಮ್ಮ ಪಾರ್ಟ್ನರ್ ಅಲ್ಲಿ ಇರುವಂತಹ ಕೆಟ್ಟ ಗುಣ ರೈಟ್ ತಾನೆ ನಿಮ್ಮ ಅದೃಷ್ಟಕ್ಕೆ ಎಲ್ಲೋ ಒಂದು ಕಡೆ ಲಗ್ನದಲ್ಲಿ ಗುರು ಇದ್ಕೊಂಡು ಸಪ್ತಮಾನ ನೋಡ್ತಾ ಇದ್ದಾನೆ ಅಂದಾಗ ಮೇ ಬಿ ಇದರ ಒಂದು ಸೊಲ್ಯೂಷನ್ ತುಂಬಾ ಚೆನ್ನಾಗಿ ಆಗ್ಬೋದು ಅನ್ಯತಾ ನಿಮಗೆ ಅನುಭವಿಸಬೇಕಾದಂತಹ ಅನಿವಾರ್ಯತೆ ಖಂಡಿತ ಬಂದೇ ಬರುತ್ತೆ ಅದರ ಜೊತೆಗೆ ಏನಾಗುತ್ತೆ ಅಂದ್ರೆ ಎಲ್ಲೊಂದ್ ಕಡೆ ಈ ಯಾರು ಪಾರ್ಟ್ನರ್ ಇದ್ದಾರೆ ಅವರ ಸೇವೆ ಮಾಡಬೇಕಾದಿತ್ತು ಅವರಿಗೆ ಬೇಕಾಗಿ ನೀವು ಸೇವೆ ಮಾಡಬೇಕು ಅವರಿಗೆ ಬೇಕಾಗಿ ನೀವು ದುಡಿಬೇಕಾದಿತ್ತು ಇದು ಈ ಪರಿಸ್ಥಿತಿ ಒಂದು ಖಂಡಿತ ನಿರ್ಮಾಣ ಆಗಿರ್ತದೆ ಸೊ ಯಾವಾಗ ಇದನ್ನು ಬ್ಯಾಲೆನ್ಸ್ ಸ್ಟೇಜಲ್ಲಿ ಇಟ್ಕೊಳ್ತೀರಾ ಒಂದು ಕಡೆ ದುಡಿತಾ ಒಂದು ಕಡೆ ಸೇವೆ ಈ ರೀತಿಯಾಗಿ ನಿಮ್ಮ ಪಾರ್ಟ್ನರ್ನ ಸೇವೆಯನ್ನು ನೀವು ಮಾಡ್ತೀರಾ ಅಥವಾ ಅವ್ರಿಗೆ ಏನು ಬೇಕು ಅದನ್ನು ನೀವು ಪ್ರೊವೈಡ್ ಮಾಡಿ ಕೊಡ್ತೀರಾ ಅವಾಗೇನಾಗುತ್ತೆ ಮದುವೆ ಜೀವನದಲ್ಲಿ ಬರ್ತಕ್ಕಂಥ ಅಬ್ಸ್ಟಕಲ್ಸನ್ನು ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ಯಥಾ ಯಾವುದೋ ನೋಡಿ ಕೆಲವರಿಗೆ ಒಳ್ಳೇದು ಕೂಡ ಇರ್ಬೋದು ಆಯಿತಾ ವೃಷಭ ಲಗ್ನ ವೃಷಭ ರಾಶಿಯವರು ಮದುವೆ ಆದರೆ ಒಳ್ಳೆ ಜೀವನ ಕೂಡ ಇರ್ಬೋದು ಅವ್ರು ಇಲ್ಲ ಅಂತ ಹೇಳಿ ಆಗೇನಾಗುತ್ತೆ ನಿಮ್ಮ ಪಾರ್ಟ್ನರ್ಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತೆ ಎಲ್ಲಿಂದಾದರೂ ಒಂದು ಕಡೆಯಿಂದ ಆ ಸಮಸ್ಯೆಯಲ್ಲಿ ಬರಲೇಬೇಕು ಅಂತ ಒಂದು ಇಂಡಿಕೇಶನ್ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರದೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಿ ಕರೆ ಅಲ್ಲಿ ಇದ್ದರೆ जस्ट ಹಲೋ ಹಲೋ हेलो ಸರ್ ನಮಸ್ತೆ ನಮಸ್ತೆ ಸರ್ ಯಾರ್ ಮಾತಾಡ್ತಿದ್ದೀರಾ ಸರ್ ಎಲ್ಲಿಂದ ಮಾತಾಡ್ತಿದ್ದೀರಾ ಎಲ್ಲಿಂದ ಬanga ಓಕೆ ಆ ಡೇಟ್ ಆಫ್ ಬರ್ತ್ 30 ನಿಮ್ಮ ಹೆಸರು ಹೇಳಿ ಸರ್ ಸರ್ ನವೀನ್ ನವೀನ್ ಓಕೆ ಆ ಡೇಟ್ ಆಫ್ ಬರ್ತ್ 30 ತರ್ಟಿ

ನವೀನ್ ಅಂತ ಕರಿ ಯಾಕೋ ಗೊತ್ತಿಲ್ಲ ಸರ್ ಲೈಫ್ ಸ್ವಲ್ಪ ಸ್ಟ್ರಗಲ್ ಮಾಡಿ ಅಂತ ಇಂಡಿಕೇಶನ್ ಉಂಟು ಸರ್ ಅದರಲ್ಲಿ ಗುರುದೇಶ ನಡೀತಾ ಉಂಟು ಗುರುದೇಶ ಕೂಡ ನಿಮಗೆ ಸ್ವಲ್ಪ ಮಾಡಿ ಸ್ಟ್ರಗಲ್ ತುಂಬ ಪಡಬೇಕಂತ ಉಂಟು ಲೈಫಲ್ಲಿ ತುಂಬ ಮೋಸಗಳನ್ನ ನೋಡ್ತೀರಾ ತುಂಬಾ ಕಷ್ಟ ಪಡ್ತೀರಾ ತುಂಬಾ ಅಂತ ಇಂಡಿಕೇಶನ್ ಸರ್ ರೈಟಾ ಹಲೋ ಸರ್ ಮಾತಾಡಿ ಸರ್ ಆಗ್ತಾ ಇಲ್ಲ ಅದು ಕೇಸ್ ಸಾಲ್ವ್ ಆಗ್ತಾ ಇಲ್ಲ ಒಂದು ನಾಲ್ಕು ಏಳು ವರ್ಷ ಆಯ್ತು ಸರ್ ನೀವು ಮಾತಾಡಿದ್ದು ಮಧ್ಯದಲ್ಲಿ ಡಿಸ್ಕನೆಕ್ಟ್ ಆಯ್ತು ದಯವಿಟ್ಟು ಮತ್ತೆ ರಿಪೀಟ್ ಆಗಿ ಮಾತಾಡಿ ಸರ್ ಪೂರ್ವರ್ಜಿತ ಅಸ್ತಿ ಓಕೆ ಓಕೆ ಈ ಜಾತಕ ಹಾಗೇನೆ ಇರುವಂತ ಸರ್ ಕೋರ್ಟ್ ಕಚೇರಿಗೆ ಹೋಗುವಂತದ್ದು ಕಳ್ಕೊಳ್ಳುವಂತದ್ದು ಮೋಸ ಹೋಗುವಂತದ್ದು ಅದೇ ಜಾತಕ ಇದು ಅಲ್ವಾ ಅದು ಅಷ್ಟು ಸುಲಭ ಅಲ್ಲ ನಿಮಗೆ ಅಲ್ಲಿ ಮುಂದುವರಲಿಕ್ಕೆ ಅದು ಬಿಡುವುದಿಲ್ಲ ಅಂತ ಲೈಫ್ ಅಲ್ಲಿ ಮುಂದುವರ್ಲಿಕ್ಕೆ ನೀನನ್ನ ಬಿಡಲ್ಲ ನಿನ್ನ ಕರ್ಮ ಉಂಟು ಹಾಗೆ ಬಿಡುವುದಿಲ್ಲ ಅಂದ್ರೆ ಯಾಕಂದ್ರೆ ಒಂದು ಒಂದು ಜನ್ಮದಲ್ಲಿ ಸ್ನೇಹಿತರಿಗೆ ಪ್ರಾಬ್ಲಮ್ ಕೊಟ್ಟಿರುವಂಥದ್ದು ನಿಮ್ಮ ನಿಮ್ಮ ಜೊತೆಗಿರುವರಿಗೆ ಪ್ರಾಬ್ಲಮ್ ಕೊಟ್ಟಿರುವಂಥದ್ದು ಅವರನ್ನ ಗೆ ಕಳಿಸಿರುವಂಥ ಅವರನ್ನ ಬಿಟ್ಟು ಹಾಕಿರುವಂತದ್ದು ಅವರಿಗೆ ಮೋಸ ಮಾಡಿ ಅದಕ್ಕೆ ಈ ಜನ್ಮದಲ್ಲಿ ಈಗ ಏನ್ ಮಾಡುತ್ತೆ ಅದು ಎಲ್ಲ ಕಡೆಯಿಂದ ನಿಮಗೆ ಮೋಸವನ್ನೇ ತೋರಿಸಿಕೊಡ್ತೇವೆ ಹೆಚ್ಚಾಗಿ ನೀವೇ ನೀವ್ ಹೇಳ್ತೀನಿ ತುಂಬಾ ಸ್ಟ್ರಗಲ್ ಮಾಡ್ತೇನೆ ತುಂಬಾ ಮೆಹನತ್ ಮಾಡ್ತೇನೆ ನನ್ಗೆ ಏನ್ ಬೇಕು ಬರ್ತಾನೆ ಇಲ್ಲ ತಾನೇ ಪರಿಸ್ಥಿತಿ ಹೌದು ಮಾಡ್ಬೇಕದ ನಿಮ್ಗೆ ಒಂದು ಹೇಳ್ತೀನಿ ಸರ್ ಏನ್ ಗೊತ್ತಾ ಈಗ ನಿಮ್ಮ ಹೆಸರು ನವೀನ್ ಅಂತ ಉಂಟು ಓಕೆನಾ ಈ ನವೀನ್ ಎನ್ನುವ ಹೆಸರು ತುಂಬಾ ಫೇವರಬಲ್ ರಿಸಲ್ಟ್ ಅಲ್ಲ ಅಂತ ಹೇಳ್ತೀನಿ ರೈಟ್ ನೀವೇನ್ ಮಾಡ್ಬೇಕದ ನಿಮ್ಮ ಹೆಸರನ್ನ ನೀವೇನ್ ಮಾಡ್ಬೇಕಂದ್ರೆ ನಾನು ಹೇಳ್ತೀನಿ ಜಸ್ಟ್ ವೇಟ್ ಸರ್ ಎ ಅಕ್ಷರದ ಹೆಸರನ್ನ ಇಟ್ಕೊಳ್ಳಿ ಎ ಅಕ್ಷರದಿಂದ ಮೂರು ಅಕ್ಷರದ ಹೆಸರನ್ನ ಇಟ್ಕೊಳ್ಳಿ ಅದನ್ನ ಪ್ರತಿದಿನ ಬರೀರಿ ಅಕ್ಷರದಿಂದ ಸರ್ ನಾ ಹೇಳುದೇಳ್ಕೊಳ್ಳಿ ಸರ್ ಎ ಅಕ್ಷರದಿಂದ ಮೂರು ಅಕ್ಷರದ ಹೆಸರನ್ನ ಇಟ್ಟುಕೊಂಡು ಅದು ಕೂಡ ಆದಿತ್ಯ ಅವರು ಇಟ್ಟುಕೊಳ್ಳಿ ಆ ಹೆಸರನ್ನ ಮೊದಲೇ ಚಾಯ್ಸ್ ಮಾಡಿ ಆದಿತ್ಯ ಅವರ ದಿವಸ ಬೆಳಿಗ್ಗೆ ಆರೂವರೆ ಗಂಟೆ ಆರೂವರೆಯಿಂದ ಏಳುವರೆ ಒಳಗೆ ಅದನ್ನು ನೂರು ಬಾರಿ ಬರೀಲಿಕ್ಕೆ ಪ್ರಯತ್ನ ಮಾಡಿ ಪ್ರತಿದಿನ ಇದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅವಾಗ ಏನಾಗುತ್ತೆ ನಿಮಗೆ ಬಂದಂಥ ಒಂದಷ್ಟು ಅಪ್ಸಕಲ್ ದೂರ ಆಗುವುದೇ ಅಲ್ಲದೆ ಆ ಸ್ಟೇಟಸ್ ಏನಾದರೂ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಕೋರ್ಟ್ ಕಚೇರಿಯ ಮುಖಾಂತರ ಅದೇನು ಸಮಸ್ಯೆ ಕ್ರಿಯೇಟ್ ಆಗ್ತದೊಂದು ಮೇ ಬಿ ಅದು ನಿವಾರಣೆ ಆಗ್ಬೋದು ಅದರ ಜೊತೆಗೆ ಇನ್ನೊಂದು ರೆಮಿಡಿ ಹೇಳ್ಕೊಡ್ತೇನೆ ಪ್ರತಿದಿನ ನಿಮ್ಮ ಮನೆಯಲ್ಲಿ ಅನ್ನ ಮಾಡ್ತಾರೆ ಅನ್ನ ಅನ್ನ ಓಕೆ ಆ ಅನ್ನ ಅದರಲ್ಲಿ ಮೊದಲನೇ ಅನ್ನವನ್ನು ಸ್ವಲ್ಪ ತೆಗೆದಿಟ್ಟು ಅದಕ್ಕೆ ಸ್ವಲ್ಪ ಎಳ್ಳನ್ನ ಬೆರೆಸಿ ಅದಕ್ಕೆ ಸ್ವಲ್ಪ ಮೊಸರನ್ನ ಬೆರೆಸಿ ಅದನ್ನ ಪ್ರತಿನಿತ್ಯ ಕಾಗೆ ಗಿಡಬೇಕು ನೀವು ರೈಟ್ ಹಾಗೆ ಆಗೇನಾಗಿದೆ ಆ ಪಿತೃದೋಷ ಅಂತ ಏನು ಕ್ರಿಯೇಟ್ ಆಗಿದೆ ಆ ಏನೆಲ್ಲ ಕರ್ಮ ಮಾಡಿ ಬಂದಿದ್ರೆ ಅದೆಲ್ಲ ನಿವಾರಣೆ ಆಗಲಿ ಸ್ಟಾರ್ಟ್ ಆಗಿದೆ ಆಗ ಒಂದು ಒಳ್ಳೆ ದಾರಿ ಕಂಡು ಬರ್ತದೆ ಸರ್ ಖಂಡಿತ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸಿದ್ರೆ ಒಳ್ಳೆದಾಗ್ಲಿ ಸರ್ ರೈಟ್ ಒಳ್ಳೇದಾಗ್ಲಿ ಸರ್ ಹೋಗಿ ಬನ್ನಿ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದ ಎಲ್ಲ ಹೇಳಿ ಸೀತೆ ರಾಮನಿಗೆ ಏನಾದ ಅಂತ ರೈಟ್ ಹತ್ತಿರದಲ್ಲಿ ಇರ್ತಿರ ಅಲ್ಲ ಪಾಂಗಳದಲ್ಲಿ ಬಂದು ಕಟ್ಪಾಡಿಯಲ್ಲಿ ಭೇಟಿ ಮಾಡಿ ಆದಿತ್ಯ ಅವ್ರ ದಿವಸ ಇರ್ತೇನೆ ಅವಾಗ ಕೊಡ್ತೇನೆ ಯಾವ ಆಲ್ಫಾಬೇಟ್ಸ್ ಅಂತ ಓಕೆನಾ ರೈಟ್ ಅಥವಾ ಬಂದ್ಬೇಡ ಮೇಡಣ ಅಥವಾ ಈಗ ಗೊತ್ತಾಯಿತು ನಿಮಗೆ ತೋ ವೃಷಭ ಲಗ್ನಕ್ಕೆ ಸಂಬಂಧಪಟ್ಟದಲ್ಲ ವೃಷಭ ಲಗ್ನಕ್ಕೆ ಸಂಬಂಧಪಟ್ಟಿದೆ ಎಲ್ಲೊಂದು ಕಡೆ ಏನಾಗುತ್ತೆ ಅದು ನೀವು ಕಾಂಪ್ರಮೈಸ್ ಮಾಡ್ಕೊಳ್ಳೋದು ಇದ್ದೇ ಇರುತ್ತೆ ಅದ್ರ ಜೊತೆಗೆ ನಿಮ್ಮ ಒಂದು ಏನು ತೊಂದರೆ ಕೊಡ್ತಾ ಇದ್ರೆ ದಯವಿಟ್ಟು ಕೊಡ್ಲಿಕ್ಕೆ ಹೋಗ್ಬೇಡಿ ಕಾಂಪ್ರಮೈಸ್ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಅವರ ಸೇವೆಯನ್ನು ಮಾಡಿ ಅವ್ರಿಗೆ ಏನು ಪ್ರೊವೈಡ್ ಮಾಡಿ ಅದನ್ನು ಮಾಡಿಕೊಡಿ ಆಗ ಒಂದು ಒಳ್ಳೆ ರಿಸಲ್ಟನ್ನು ಅನುಭವಿಸುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ವೃಷಭ ವೃಷಭಲಗ್ನದವ್ರಿಗೆ ಏನಾಗುತ್ತೆ ಎಲ್ಲೊಂದು ಕಡೆ ನೋಡಿ ನಿಮ್ಮ ನಿಮ್ಮ ಮದುವೆ ಜನ ಎಲ್ಲಿ ಜಾಸ್ತಿ ಡಿಸ್ಟರ್ಬೆನ್ಸ್ ಆಗುತ್ತೆ ಗೊತ್ತಾ ಅಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು ನೀನು ಯಾರ ಜೊತೆ ಪ್ರೀತಿ ಮಾಡಿದ್ದಿ ಹಾಗೆ ಮಾಡಿದ್ದು ಹೀಗೆ ಮಾಡಿದ್ದಿ ಇದೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಯ್ತಾ ಒಂದು ಕಡೆ ಆ ಇಮೋಷನ್ಸ್ ಏನುಂಟು ಅಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತೆ ಅಲ್ವಾ ಹಾಗೆ ಮಾಡಿದ್ದು ಹೀಗೆ ಮಾಡಿ ಡೌಟ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ಇದೆಲ್ಲ ಬಂದಾಗ ಏನಾಗುತ್ತೆ ಮದುವೆ ಜನ ಖಂಡಿತ ಸ್ಪಾಯಲ್ ಆಗುತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಲ್ವ ಅದಕ್ಕೋಸ್ಕರ ಚುಪ್ಚಾಪ್ ಇರಬೇಕಾಗುತ್ತೆ ನೀವು ನಿಮ್ಮ ನಿಮ್ಮ ಪಾರ್ಟ್ನರ್ ಯಾರೇ ಇದ್ದರೂ ಕೂಡ ಅವರ ಸೇವೆಯನ್ನು ಮಾಡಬೇಕಾಗುತ್ತೆ ಅವ್ರಿಗೆ ಏನು ಬೇಕು ಅದನ್ನು ಪ್ರೊವೈಡ್ ಮಾಡಿ ಕೊಡಿ ಅಂತ ಹೇಳ್ತೇನೆ ಅದು ಒಂದು ಕೆಲಸದಲ್ಲಿ ಹೋಗಿ ಸೇರಿಕೊಳ್ಳಿ ಕೆಲಸಕ್ಕೆ ಹೋಗ್ತಾ ಬನ್ನಿ ನೀವು ಆವಾಗ ನಿಮಗೆ ಖಂಡಿತ ಮದುವೆ ಜೊಂದಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಆಟೋಮೆಟಿಕ್ಲಿ ನಿವಾರಣೆಗೆ ಸ್ಟಾರ್ಟ್ ಆಗುತ್ತೆ ನೀವು ಕೆಲಸಕ್ಕೆ ಹೋಗಿ ಸೇರಿಕೊಳ್ಳಿ ಕೆಲಸ ಮಾಡ್ತಾ ಹೋಗಿ ಏನು ತೊಂದರೆ ಇಲ್ಲ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಮದುವೆ ಜೀವನದಲ್ಲಿ ಬರ್ತಕ್ಕಂಥ ಸಮಸ್ಯೆನು ನಿವಾರಣೆ ಸ್ಟಾರ್ಟ್ ಆಗ್ತಾ ಅಲ್ವಾ ಇದು ಫೀಮೇಲ್ ಜಾತಕ ಮೇಲ್ ಜಾತಕ ಹೇಗೂ ಕೆಲಸದಲ್ಲಿ ಇರ್ತಾರೆ ಅದೇನು ತೊಂದರೆ ಇಲ್ಲ ಬಟ್ ಫೀಮೇಲ್ ಜಾತಕಕ್ಕೆ ಕೆಲಸಕ್ಕೆ ಮಾಡಬೇಕಾದಿತ್ತು ಕೆಲಸಕ್ಕೆ ಹೋಗ್ಬೇಕಾದಿತ್ತು ಒಂದು ಏನಾದ್ರೂ ಒಂದು ವ್ಯವಸಾಯವನ್ನು ಮಾಡಬೇಕಾದಂತಹ ಅನಿವಾರ್ಯತೆ ಅವ್ರ ಪಾಲಿಗಂತೂ ಖಂಡಿತ ಉಂಟು ಅದರ ಜೊತೆಗೆ ಪಾರ್ಟ್ನರ್ನ ಸೇವೆ ಮಾಡೋದು ಇಷ್ಟು ಮಾಡಿದಾಗ ಏನಾಗುತ್ತೆ ವೃಷಭಲಗ್ನ ವೃಷಭ ರಾಶಿ ಅವರಿಗೆ ಮದುವೆ ಜೀವನದಲ್ಲಿ ಬರತಕ್ಕಂತಹ ಒಂದಷ್ಟು ಆಪ್ಸ್ಟಕಲ್ಸ್ ಒಂದಷ್ಟು ತೊಂದರೆಗಳು ಅಲ್ಲಿಂದಲೇ ನಿವಾರಣೆ ಆಗಿ ಸ್ಟಾರ್ಟ್ ಆಗ್ತವೆ ಇನ್ನು ವೃಷಭಲಗ್ನ ವೃಷಭ ರಾಶಿಯವರಿಗೆ ಮದುವೆ ಆಗ್ತಾನೆ ಇಲ್ಲ ಮದುವೆ ಸೆಟ್ ಆಗ್ತಾನೆ ಇಲ್ಲ ಅವಾಗ ಏನು ಮಾಡಬೇಕು ಯಾರಿಗೆ ಮದುವೆ ಆಗಬೇಕು ಅವರ ಹೆಸರಿನಲ್ಲಿ ಒಂದು ಹತ್ತು ಅಥವಾ ಇಪ್ಪತ್ತು ಸಾವಿರ ರೂಪಾಯಿ ಲೋನ್ ಅನ್ನು ತೆಗೆಯಿರಿ ಅದು ಕೂಡ ರಾಷ್ಟ್ರೀಕೃತ ಬ್ಯಾಂಕ್ ಅಲ್ಲಿ ರೈಟ್ನಾಡ್ ಬ್ಯಾಂಕ್ ಇದೆ ಆ ಬ್ಯಾಂಕಲ್ಲಿ ಹೋಗಿ ಯಾರಿಗೆ ಮದುವೆ ಆಗಲಿಕ್ಕೆ ಉಂಟು ಅವರ ಹೆಸರಿನಲ್ಲಿ ಹತ್ತು ಇಪ್ಪತ್ತು ಸಾವಿರ ಲೋನ್ ಅನ್ನು ತೆಗೆದುಕೊಳ್ಳಿ ಆ ಕೂಡಲೇ ಮದುವೆ ಫಿಕ್ಸ್ ಆಗ್ಲಿಕ್ಕೆ ಶುರುವಾಗುತ್ತೆ ಈ ಟೆಕ್ನಿಕ್ ಮಾಡಿ ನೋಡಿ ಅಂತ ಹೇಳ್ತೇನೆ ಒಳ್ಳೆ ರಿಸಲ್ಟ್ ಅನ್ನು ಪಡೆಯುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಖಂಡಿತ ಕ್ರಿಯೇಟ್ ಆಗುತ್ತೆ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಮಿಥುನ ಲಗ್ನ ಮಿಥುನ ಲಗ್ನದವರ ಮದುವೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ಅಬ್ಸ್ಟಕಲ್ ಇರುತ್ತೆ ಡಿಸ್ಟರ್ಬೆನ್ಸ್ ಇರುತ್ತೆ ಅದರ ಬಗ್ಗೆ ಮಾತಾಡೋಣ ಅಥವಾ ಏನ್ ಮಾಡಿ ಮಾಡಬೇಕಾದೀತು ಅವ್ರು ಅದ್ರ ಬಗ್ಗೆ ಖಂಡಿತ ಮಾತಾಡೋಣ ಅದಕ್ಕಿಂತ ಮುಂಚೆ ನಾವೇನು ಮಾಡ ಆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡೋಣ ಹಲೋ 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 ನಮಸ್ತೆ ಮಹೇಶ್ ಏನಾಗಿ ಬರೋಣ ನಾವು ಮಿಥುನ್ ಲಗ್ನಕ್ಕೆ ಸಂಬಂಧಪಟ್ಟದ ಅಲ್ವಾ ಮಿಥುನ್ ಲಗ್ನದ್ರಿಗೆ ಮದುವೆ ಅಲ್ವಾ ಮದುವೆ ಜನ ಹೇಗೋದು ನೋಡಿ ಮಿಥುನ್ ಲಗ್ನದವರಿಗೆ ಹೆಚ್ಚಾಗಿ ಮದುವೆ ಹೇಗಾಗುತ್ತೆ ಅಂದರೆ ಲವ್ ಮ್ಯಾರೇಜ್ ಆಗುವಂಥದ್ದು ಓಕೆ ನಾವು ಅವರು ಪ್ರೀತಿ ಪ್ರೇಮ ಮಾಡಿನೇ ಮ್ಯಾರೇಜ್ ಆಗ್ತಾರೆ ಅಂತ ಒಂದು ಇಂಡಿಕೇಷನ್ ಅಂತೂ ಆಲ್ರೆಡಿ ಇದೆ ರೈಟಾ ಇನ್ನು ನಿಮ್ಮ ಸೆವೆಂತ್ ಲಾರ್ಡ್ ಈ ಜಾತಕಕ್ಕೆ ಸೆವೆಂತ್ ಲಾರ್ಡ್ ಯಾರು ಸೆವೆಂತ್ ಲಾರ್ಡ್ ಬಂದು ಗುರು ಈಗ ಗುರು ರಾಹುವನ್ನು ಫಾಲೋ ಮಾಡ್ತಾ ಇದ್ದಾನೆ ಗುರು ಗುರುವಿನ ಹತ್ತಿರದಲ್ಲಿ ರಾಹು ಇದ್ದಾನೆ ಅಥವಾ ಗುರು ರಾಹುವನ್ನು ಫಾಲೋ ಮಾಡ್ತಾ ಇದ್ದಾನೆ ಅಂದಾಗ ಹಂಡ್ರೆಡ್ ಪರ್ಸೆಂಟ್ ಲವ್ ಮ್ಯಾರೇಜ್ ಅಂತಲೇ ನಾವು ಹೇಳಬೇಕಾಗುತ್ತೆ ಆಕರ್ಷಣೆಗೊಳಗಾಗಿ ಮ್ಯಾರೇಜ್ ಆಗ್ತಾರೆ ಅಂತ ಒಂದು ಅಂತೂ ಖಂಡಿತ ಇದ್ದೇ ಇರ್ತದೆ ನಾರ್ಮಲ್ ಆಗಿ ಕೂಡ ಹಾಗೆಯೇ ಅದರ ಜೊತೆಗೆ ಗುರು ರಾಹು ಜೊತೆ ಬಂದ ಅಂದಾಗ ಹಂಡ್ರೆಡ್ ಪರ್ಸೆಂಟ್ ಆ ಜಾತಕ ಅದು ಕೂಡ ಮಿಥುನ್ ಲಗ್ನ ಮಿಥುನ ರಾಶಿಯ ಜಾತಕ ವಿಶೇಷ ರೀತಿಯಲ್ಲಿ ಅದು ಲವ್ ಮ್ಯಾರೇಜನ್ನು ಮಾಡುವಂಥದ್ದೇ ಆಗಿರ್ತದೆ ಟ್ರೈ ಮಾಡಿ ನೋಡ್ಬೋದು ನೋಡಿ ಲವ್ ಮ್ಯಾರೇಜ್ ಮಾಡಬಾರ್ದು ಅಂತ ನಾನಂತೂ ಹೇಳುವುದಿಲ್ಲ ಓಕೆನಾ ಯಾಕಂದರೆ ಹುಡುಗ ಚೆನ್ನಾಗಿರ್ತಾನೆ ಹುಡುಗಿ ಚೆನ್ನಾಗಿರ್ತಾಳೆ ತು ಪರವಾಗಿಲ್ಲ ಅವರು ಕಾಂಪ್ರಮೈಸ್ ಮಾಡ್ಕೊಂಡಿದ್ದಾರೆ ಮಾಡ್ಬೋದು ಅದನ್ನು ಅದರಲ್ಲಿ ಏನು ಸಮಸ್ಯೆ ಅಂತೂ ಖಂಡಿತ ಅಲ್ಲ ಕೆಲವು ಕೆಲವು ಕೆಲವೊಂದು ಏನಾಗಿರ್ತಂದ್ರೆ ನೀನು ಆ ಧರ್ಮದವ್ರನ್ನ ಮಾಡಬಾರ್ದು ಈ ಧರ್ಮದವ್ರ ಅದರಲ್ಲಿ ಇದ್ದೇ ಇರ್ತದೆ ಅದೊಂದು ವಿಷಯ ಬೇರೆ ಯಾಕಂದರೆ ರಾಹು ತನ್ನ ಇಂಪ್ಯಾಕ್ಟನ್ನು ತೋರಿಸಿರ್ತಾನೆ ಅದಕ್ಕೋಸ್ಕರ ರಾಹು ಯಾವಾಗ ರಾಹು ನಿಮ್ಮ ಸೆವೆನ್ ಲಾರ್ಡ್ ಜೊತೆಗೆ ಸೇರ್ಕೊಂಡಿರ್ತಾನೆ ಸಪ್ತಮಾಧಿಪತಿ ಜೊತೆ ಸೇರ್ಕೊಂಡಿರ್ತಾನೆ ಸಪ್ತಮಾಧಿಪತಿ ಜೊತೆಗೆ ಆ ನೀವು ನಿಮ್ಮ ಜಾತಿಯವರನ್ನೇ ಮದುವೆ ಆದರೂ ಕೂಡ ಅವರ ಒಂದು ಒಂದು ಸಂಸ್ಕೃತಿ ಅನ್ನೋದು ಬೇರೆ ಇರ್ತದೆ ಅವರೇನೋ ಒಂದು ಫಾಲೋ ಮಾಡ್ತಾ ಇರ್ತಾರೆ ಫಾರಿನ್ ಹೆಚ್ಚಾಗಿ ಫಾರಿನ್ ಕಲ್ಚರನ್ನು ಫಾಲೋ ಮಾಡ್ತಾರೆ ನೀವು ಫಾಲೋ ಮಾಡೋದೇ ಬೇರೆ ಅವ್ರು ಫಾಲೋ ಮಾಡೋದೇ ಬೇರೆ ಈ ರೀತಿಯಾಗಿರುವ ಸಾಧ್ಯತೆಗಳು ತೀರಾ ಜಾಸ್ತಿ ಕೆಲವೊಮ್ಮೆ ರಾಹು ಬಂದಾಗ ಅನ್ಯ ಧರ್ಮೀಯರು ಅನ್ಯ ಜಾತಿ ವಿದೇಶಿ ವ್ಯಕ್ತಿಗಳು ಇದೆಲ್ಲ ಬರುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಆಗಿರ್ತದೆ ಜಸ್ಟ್ ಮಾತಾಡಬೇಡ ಹಲೋ 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 ನಮಸ್ತೆ ನಮಸ್ತೆ ಯಾರು ಮಾತಾಡ್ತಿದ್ರಿ ಸರ್ ಎಲ್ಲಿಂದೂರು ಓಕೆ ಮಿಥುನ್ ಲಗ್ನಕ್ಕೆ ಸಂಬಂಧಪಟ್ಟಂತೆ ಅರ್ಥ ಆಯ್ತು ರೈಟ್ ಓಕೆ ಸೊ ನೋಡ್ಕೊಳ್ಳಿ ನೋಡಿ ನಿಮ್ಮ ನಿಮ್ಮ ಜಾತಕ ಚೆಕ್ ಮಾಡಿ ನೋಡಿ ಬೇಕಾದ್ರೆ ಜಾತಕದಲ್ಲಿ ನೋಡಿ ಶುಕ್ರ ರಾಹು ಜೊತೆಗೆ ಇದ್ದಾನ ನೋಡಿ ಒಂದು ಕಳತ್ರಕಾರಕ ಅಥವಾ ಸೆವೆಂತ್ ಲಾರ್ಡ್ ರಾಹುನ ಫಾಲೋ ಮಾಡ್ತಾ ಇದ್ದಾನೆ ಅದನ್ನು ನೋಡಿ ಓಕೆನಾ ಸೆವೆಂತ್ ಲಾರ್ಡ್ ಏಳನೇ ಮನೆ ಅಧಿಪತಿ ಈಗ ಇದಕ್ಕೆ ಏಳನೇ ಮನೆ ಅಧಿಪತಿ ಗುರು ಆಗ್ತಾನೆ ಹಾಗಾದ್ರೆ ಗುರು ರಾಹುನ್ನು ಫಾಲೋ ಮಾಡ್ತಾ ಇದ್ದಾನೆ ನಾನು ಹೇಳ್ತೀನಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಲವ್ ಮ್ಯಾರೇಜ್ ಆಗುತ್ತೆ ಓಕೆನಾ ಏನು ಡೌಟೇ ಇಲ್ಲ ಅದರಲ್ಲಿ ಅಲ್ವಾ ಆಗಿ ಆಗುತ್ತೆ ಒಂದು ವೇಳೆ ಎಣಿಸ್ಕೊಳ್ಳಿ ಇಲ್ಲಪ್ಪ ಲವ್ ಮ್ಯಾರೇಜ್ ಆಗಲಿಲ್ಲ ತಂದೆ ತಾಯಿ ಬಿಡಲಿಲ್ಲ ನಾನು ತಂದೆ ತಾಯಿ ನೋಡಿದ ಹುಡುಗನನ್ನೇ ಆಗ್ಬೇಕಾಯಿತು ಹುಡುಗನ ಆವಾಗ ಏನಾಗುತ್ತೆ ಮುಂದೆ ಹೋಗಿ ನೀವು ಎಕ್ಸ್ಟ್ರಾ ಮೆರಿಟಲಲ್ಲಿ ಬೀಳ್ತೀರಾ ರೈಟ್ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ಬರಲಿಕ್ಕೆ ಸ್ಟಾರ್ಟ್ ಯಾರೋ ಬಂದು ನಿಮ್ಮನ್ನು ಮನಸ್ಸನ್ನು ವಿಚಲಿತಗೊಳಿಸಿ ಬಿಡ್ತಾರೆ ಮನಸ್ಸನ್ನು ಸಮಸ್ಯೆ ಕ್ರಿಯೇಟ್ ಮಾಡ್ತಾರೆ ಏನಾದರೂ ಒಂದು ಸಮಸ್ಯೆಯಲ್ಲಿ ಆಗಿ ಆಗಿರುತ್ತೆ ರೈಟ್ ತಾನೇ ಓಕೆನಾ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಅಂತೂ ಮಾಡ್ಬೇಕು ಈಗ ನೋಡಿ ಈಗ ಏನಾಗುತ್ತೆ ಈ ಮಿಥುನ್ ಲಗ್ನದವರ ವಿಚಾರ ನೋಡ್ಕೊಳ್ಳಿ ಏನಾಗುತ್ತೆ ಈಗ ಮಿಥುನ್ ಲಗ್ನದವ್ರಿಗೆ ಮದುವೆ ಆಗಿಲ್ಲ ಮದುವೆಗೆ ಡಿಸ್ಟರ್ಬೆನ್ಸ್ ಇದೆ ಸೊ ಏನು ಮಾಡಿದ್ರೆ ಮದುವೆ ಆಗುತ್ತೆ ಅಲ್ವಾ ಒಂದೇದಾಗಿ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವ್ರು ಬಹಳ ಕೋಪಿಸ್ಟರ್ ಆಗಿರ್ತಾರೆ ಅವ್ರಿಗೆ ಅವರು ಹೇಗಿರ್ತಾರೆ ಅವರು ಹೇಳಿದ್ದೇ ಆಗಬೇಕು ಅವರು ನಿಮ್ಮ ಮಾತನಂತೂ ಕೇಳೋದಿಲ್ಲ ಅಲ್ಲಿ ನೀವು ಕಾಂಪ್ರಮೈಸ್ ಅಂತೂ ಮಾಡಲೇಬೇಕು ಓಕೆನಾ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅವಸರದ ನಿರ್ಣಯಗಳು ಈ ಜಾತಕಕ್ಕೆ ಆಗುವುದೇ ಇಲ್ಲ ಸ್ವಲ್ಪ ಡಿಲೇ ಮಾಡಬೇಕಾಗುತ್ತೆ ಯಾಕಂದರೆ ಸೆವೆನ್ ಹೌಸಲ್ಲಿ ಇರುವಂಥ ರಾಶಿ ಬಂದು ಧನು ರಾಶಿ ಸ್ವಲ್ಪ ಡಿಲೇ ಮಾಡಬೇಕಾಗುತ್ತೆ ರೈಟಾ ಆ ನಂತರ ವಿಶೇಷವಾಗಿರುವಂಥದ್ದಿಲ್ಲ ಏನಂದರೆ ನಿಮ್ಮ ಪಾರ್ಟ್ನರ್ಗೆ ಹೆಲ್ತ್ ರಿಲೇಟೆಡ್ ಕೂಡ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ಅದು ಒಂದು ವಿಚಾರ ಒಂದು ಅವರು ಮಾತು ಕೇಳೋದಿಲ್ಲ ಅವರ ಮಾತೆ ನಡಿಬೇಕು ನಿಮ್ಮನ್ನು ಮಾತಾಡಲಿಕ್ಕೆ ಅವ್ರು ಬಿಡುವುದಿಲ್ಲ ಅವರು ಹೇಳಿದಂತೆ ನೀವು ಕೇಳಬೇಕಾಗುತ್ತೆ ಮಿತ್ರನಾಗ ಹಾಗೆ ಅಲ್ವಾ ನಿಮ್ಮ ಸ್ನೇಹಿತರ ಜೊತೆಗೆ ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿ ಪ್ರಾಬ್ಲಮ್ ಕ್ರಿಯೇಟ್ ಆಗುದು ಇದರ ಮುಖಾಂತರ ಪ್ರಾಬ್ಲಮ್ ಯಾಕಂದ್ರೆ ನಿಮ್ಮ ನಿಮ್ಮ ಏನಿರ್ತದೆ ನಾನು ಹೇಳಿದೇ ಅವ್ರು ಕೇಳಬೇಕು ಅನೇಕ ನನಗೆ ಸಹಿಸಲಿಕ್ಕೆ ಆಗುದಿಲ್ಲ ಆ ರೀತಿಯಾಗಿ ನಿಮಗೆ ಆ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುತ್ತೆ ಅದಕ್ಕೋಸ್ಕರ ನೀವು ಕಾಂಪ್ರಮೈಸ್ ಮಾಡ್ಕೊಳ್ಬೇಕಾದ್ರೆ ಅತಿಯಾಗತ್ತೆ ನಿಮ್ಮ ಪಾರ್ಟ್ನರ್ ಕೂಡ ಹಾಗೇನೆ ಯಾರು ನಿಮ್ಮ ಮದುವೆ ಆಗ್ತಾರೆ ಗಂಡ ಗಂಡ ಆಗಿರ್ಬೋದು ಹೆಣ್ಣು ಹೆಂಡತಿ ಆಗಿರ್ಬೋದು ಅವರೆಲ್ಲ ಹಠ ಸ್ವಭಾವದವರೇ ಆಗಿರ್ತಾರೆ ಯಾರ ಮಾತನ್ನು ಕೇಳೋಕೆ ಅವ್ರು ಇಷ್ಟಂತೂ ಪಡೋದಿಲ್ಲ ಇಷ್ಟಂತೂ ಆಗೋದಿಲ್ಲ ರೈಟ್ ಅಂದ್ರೆ ಮಿಥುನ್ ಲಗ್ನಕ್ಕೆ ಮದುವೆ ಹೇಗೆ ಬೇಗ ಆಗುತ್ತೆ ನಿಮ್ಮ ತಂದೆ ಪ್ರಯತ್ನ ಮಾಡಿದಾಗ ನಿಮ್ಮ ತಂದೆ ಖುದ್ದು ನಿಮ್ಮ ಮದುವೆಗೆ ಪ್ರಯತ್ನ ಮಾಡಬೇಕು ಅವರು ರೈಟ್ ಆವಾಗ ಏನಾಗುತ್ತೆ ಮದುವೆ ಫಿಕ್ಸ್ ಯೋಗ ಭಾಗ್ಯ ಬಹಳ ಬೇಗನೆ ಕ್ರಿಯೇಟ್ ಆಗುತ್ತೆ ಅಥವಾ ನೀವು ತೀರ್ಥಕ್ಷೇತ್ರ ಯಾತ್ರೆಯನ್ನು ಮಾಡಿ ಬಂದಾಗ ತೀರ್ಥಕ್ಷೇತ್ರ ಯಾತ್ರೆ ದರ್ಶನ ಮಾಡಿ ಅಥವಾ ನಿಮ್ಮ ಇಷ್ಟ ದೇವರನ್ನ ದರ್ಶನ ಮಾಡಿ ಅದು ದೂರ ಹೋಗಿ ದರ್ಶನ ಮಾಡಿ ಅಂತ ಹೇಳ್ತೇನೆ ಆ ಮೂಮೆಂಟ್ ಅಲ್ಲಿ ಕೂಡ ಏನಾಗುತ್ತೆ ನಿಮ್ಮ ಮದುವೆ ಬಹಳ ಬೇಗನೆ ಫಿಕ್ಸ್ ಆಗುತ್ತೆ ಯಾರಿಗೆಲ್ಲ ಮಿಥುನ್ ರಾಶಿ ಮಿಥುನ ಲಗ್ನಕ್ಕೆ ಮದುವೆ ಫಿಕ್ಸ್ ಆಗಲಿಕ್ಕೆ ಪ್ರಾಬ್ಲಮ್ ಆಗು ಯಾವಾಗ ಇದನ್ನ ಮಾಡ್ತೀರಾ ಒಂದು ಟೂರ್ ಮಾಡಿ ಬರ್ತೀರಾ ಅದು ಕೂಡ ಧಾರ್ಮಿಕ ಕ್ಷೇತ್ರಕ್ಕೆ ಟೂರ್ ಮಾಡ್ತೀರಾ ಆ ಮೂಮೆಂಟ್ ಇಷ್ಟ ದೇವರಿದ್ದಲ್ಲಿ ಟೂರ್ ಮಾಡ್ತೀರಾ ಆ ಮೂಮೆಂಟ್ ಅಲ್ಲಿ ಮದುವೆ ಫಿಕ್ಸ್ ಆಗುವಂತಹ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಅದರ ಜೊತೆಗೆ ಮಿಥುನ ಲಗ್ನ ಮಿಥುನ್ ರಾಶಿಯವರ ತಂದೆ ಪ್ರಯತ್ನ ಮಾಡಿದಾಗ ಮದುವೆಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಡೆಫಿನೆಟ್ ಆಗಿ ಬಹಳ ಬೇಗನೆ ಮದುವೆ ಆಗುವಂತಹ ಯೋಗ ಭಾಗ್ಯ ಕ್ರಿಯೇಟ್ ಆಗಿದೆ ಯಾರು ಬೇಕಾದ್ರೂ ಇದನ್ನು ಟ್ರೈ ಮಾಡಿ ಅಂತ ಹೇಳಿದ್ರೆ ತುಂಬಾ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಹಂಡ್ರೆಡ್ ಪರ್ಸೆಂಟ್ ಉಂಟು ರೈಟ್ ಓಕೆ ನಮ್ಮ ಮಿತ್ರಲಗ್ನದವರಿಗೆ ಶಾರ್ಟ್ ಟೆಂಪರ್ಡ್ ಇವರೆಲ್ಲ ರೈಟ್ ಇವರಿಗೆ ಕೋಪ ವಿಪರೀತ ಜಾಸ್ತಿ ಸ್ವಲ್ಪ ಟಕ್ ಮಾಡಿದ್ರೆ ಸಾಕು ಶುರು ಆಗುತ್ತೆ ಜಗಳ ಈ ಪರಿಸ್ಥಿತಿ ಅಂತೂ ಖಂಡಿತ ಇರುತ್ತೆ ಸ್ವಲ್ಪ ಕೂಲ್ ಆಗಿರಬೇಕಾಗುತ್ತೆ ನಿಮ್ಮ ಒಳ ಹುಟ್ಟಿದವರಿಗೆ ಸ್ವಲ್ಪ ರೆಸ್ಪೆಕ್ಟ್ ಮಾಡಬೇಕಾಗುತ್ತೆ ಒಡ ಹುಟ್ಟಿದವರ ಮಾತನ್ನ ಕೇಳಿಸ್ಕೊಳ್ಬೇಕಾಗುತ್ತೆ ಅಥವಾ ಅವರನ್ನು ಅವರಷ್ಟಕ್ಕೆ ಬಿಡಬೇಕಾಗುತ್ತೆ ರೈಟ್ ಯಾಕಂದ್ರೆ ಒಡ ಹುಟ್ಟಿದವರು ನಿಮಗೆ ಮತ ಭೇದ ಅಂತ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಓಕೆನಾ ಅವರನ್ನು ಅವರಷ್ಟಕ್ಕೆ ಬಿಡಬೇಕಾಗುತ್ತೆ ಬೇರೆ ಏನೂ ಕೂಡ ಬೇಕಾಗಿಲ್ಲ ಅವರು ಅವರಷ್ಟಕ್ಕೆ ಇರಲಿ ತೊಂದರೆ ಇಲ್ಲ ನೀವು ಮಾತಾಡಲಿಕ್ಕೆ ಹೋಗ್ಬೇಡಿ ಒಂದು ವೇಳೆ ಒಡ ಜೊತೆ ಕೂಡ ನಿಮ್ಮ ಒಂದು ರಿಲೇಷನ್ಶಿಪನ್ನು ಮೇಂಟೈನ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಆಗೇನಾಗಿದೆ ನಿಮಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರ್ಬೋದು ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ನೋಡಿ ಮಿಥುನ್ ಲಗ್ನದವರು ಮಿಥುನ್ ರಾಶಿಯವರು ನಿಮಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಇದೆ ಅಥವಾ ಶುಗರ್ ಇದೆ ಅಂತ ಇಟ್ಕೊಳ್ಳಿ ಅಥವಾ ಬ್ಲಡ್ ಪ್ರೆಷರ್ ಇದೆ ಅಂತ ಇಟ್ಕೊಳ್ಳಿ ಅಥವಾ ಇನ್ನಿತರ ಯಾವುದೇ ಕಾಯಿಲೆ ಇದೆ ಅಥವಾ ನಿಮಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿಕೊಂಡು ನೀವು ತೋರಾಗ್ತಾ ಇದೆ ದಪ್ಪ ಇದೆ ನಾನು ಹೇಳ್ತೀನಿ ನಿಮ್ಮ ಒಡ ಜೊತೆಗೆ ನಿಮ್ಮ ಸಂಬಂಧಗಳು ಸರಿ ಇಲ್ಲ ಅಂತ ಅರ್ಥ ಹಾಗಾದರೆ ಯಾವಾಗ ನೀವು ಸಂಬಂಧಗಳನ್ನು ಅಲ್ಲಿ ಮೇಂಟೈನ್ ಮಾಡ್ತೀರಾ ಅಥವಾ ಅವರನ್ನು ಅವರಷ್ಟಕ್ಕೆ ಬಿಟ್ಟು ಬಿಡ್ತೀರಾ ನಿಮ್ಮ ಆರೋಗ್ಯ ಸಮೇತ ಬ್ಯಾಲೆನ್ಸ್ ಸ್ಟೇಜಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಮನ ಲೈಫಲ್ಲಿ ಒಂದು ಉತ್ಸಾಹ ಉಲ್ಲಾಸ ಎಲ್ಲವೂ ಕೂಡ ಬಲಿಗೆ ಸ್ಟಾರ್ಟ್ ಆಗುತ್ತೆ ಒಳ್ಳೆ ಕೆಲಸದಲ್ಲಿ ಕೂಡ ಹೋಗ್ತೀರಾ ಜೊತೆಗೆ ಮ್ಯಾರಿಡ್ ಲೈಫ್ ಸಮೇತ ಏನಿರ್ತದೆ ಚೆನ್ನಾಗಿರಲಿಕ್ಕೆ ಶುರುವಾಗುತ್ತೆ ಒಳ್ಳೆ ಕಮ್ಯುನಿಕೇಷನನ್ನು ಮಾಡಬೇಕಾಗುತ್ತೆ ಸ್ವಲ್ಪ ಮೆಡಿಟೇಷನ್ ಮಾಡಬೇಕಾಗುತ್ತೆ ಮೈಂಡನ್ನು ಕೂಲಾಗಿಟ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಕಠಿತ ಉಂಟು ಅಂತ ಹೇಳಿದ್ರೆ ಓಕೆನಾ ಇದು ಮಿಥುನ ಲಗ್ನದವರ ವಿಚಾರ ಆಯಿತು ನೆಕ್ಸ್ಟ್ ಬಂದು ಮೇಡಮ್ ಇನ್ನೊಂದು ವಿಚಾರ ಹೇಳಿದ್ರೆ ಮಿಥುನ್ ಲಗ್ನದವರಿಗೆ ನಿಮ್ಗೆ ಯಾರು ಪಾರ್ಟ್ನರ್ ಬರ್ತಾರೆ ಅವರೆಲ್ಲ ಹೆಚ್ಚಾಗಿ ಆಧ್ಯಾತ್ಮದಲ್ಲಿ ಹೋಗುವವರು ಹೆಚ್ಚಾಗಿ ತಂದೆಯನ್ನು ಫಾಲೋ ಮಾಡುವವರು ಹೈಯರ್ ಎಜುಕೇಷನ್ ಮಾಡಿದಂಥವ್ರು ವಿದೇಶ ಟ್ರಾವೆಲಿಂಗ್ ಮಾಡಿದವಂಥವ್ರು ಅಥವಾ ವಿದೇಶದಲ್ಲಿ ಇರುವಂಥವ್ರು ಅಂಥವರೆಲ್ಲ ಪಾರ್ಟ್ನರ್ ಆಗಿ ಬರುವ ಸಾಧ್ಯತೆಗಳು ತೀರಾ ತೀರ ಅಥವಾ ಧಾರ್ಮಿಕ ಧಾರ್ಮಿಕ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಗಳಿರುವಂಥವ್ರು ಅಥವಾ ಅವರೇ ಧಾರ್ಮಿಕತೆಯಲ್ಲಿ ತುಂಬಾ ಹೋಗ್ತಾರೆ ಅಂಥವರು ಅಂಥವರೇ ನಿಮಗೆ ಪಾರ್ಟ್ನರ್ ಆಗಿ ಬರುವ ಸಾಧ್ಯತೆಗಳೇ ತೀರಾ ತೀರ ಜಾಸ್ತಿ ಅಂತ ಹೇಳ್ತೇನೆ ಸ್ವೀಕಾರ ಮಾಡಿ ಅದೇನು ಸಮಸ್ಯೆ ಅಂತೂ ಖಂಡಿತ ಅಲ್ಲ ಬಟ್ ಅವ್ರ ಜೊತೆಗೆ ಇರಬೇಕಾಗುತ್ತೆ ಅವರಿಗೆ ಸಮಯವನ್ನು ಕೊಡಬೇಕಾಗುತ್ತೆ ಅವ್ರು ತುಂಬ ಬಿಸಿ ಇರ್ತಾರೆ ಅಥವಾ ಅವ್ರು ತುಂಬಾ ದೇವತಾ ಕಾರ್ಯದಲ್ಲಿ ಮಗ್ನರಾಗಿರ್ತಾರೆ ಏನೋ ಒಂದು ವಿಚಾರದಲ್ಲಿ ಆಗ ನೀವು ಒಂದು ದೇವತಾ ಕಾರ್ಯ ಅಥವಾ ತಂದೆಯ ವಿಚಾರ ಅಥವಾ ಹೈಯರ್ ಎಜುಕೇಷನ್ ಅಥವಾ ಇನ್ನೂ ಕಲಿಬೇಕನ್ನೋ ತೀವ್ರ ಆಸೆಯನ್ನು ಇಟ್ಟುಕೊಂಡು ಬಂದವರಾಗಿರ್ತಾರೆ ನಿಮ್ಮ ಪಾರ್ಟ್ನರ್ ಅವರಿಗೆ ಅವಕಾಶ ಕೊಡಿ ಅಂತ ಹೇಳಿ ಅವಾಗೇನಾಗುತ್ತೆ ಲೈಫ್ ನಿಮ್ಮ ಮಿಥುನ ರಾಶಿ ಮಿಥುನ್ ಲಗ್ನದವರ ಮ್ಯಾರಿಡ್ ಲೈಫಲ್ಲಿ ಬರತಕ್ಕಂತಹ ಒಂದಷ್ಟು ಅಪ್ಸ್ಟಕಲ್ಸ್ ನೋಡಿ ಅಲ್ಲಿಂದ ದೂರ ಆಗಲಿ ಸ್ಟಾರ್ಟ್ ಆಗುತ್ತದೆ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ತುಂಬ ಚೆನ್ನಾಗಿ ನೋಡಿ ನಿಮ್ಮ ಪಾರ್ಟ್ನರ್ ಎಷ್ಟು ಕಲೀಲಿಕ್ಕೆ ಇಂಟ್ರೆಸ್ಟ್ ತಗೊಳ್ತಾರೆ ಕಲಿಬೇಕು ಹೈಯರ್ ಎಜುಕೇಷನ್ ಮಾಡಬೇಕು ಅಥವಾ ಓದ್ತಾ ಹೋಗ್ತಾರೆ ಅಥವಾ ಧಾರ್ಮಿಕತೆಯಲ್ಲಿ ಹೋಗ್ತಾರೆ ಆವಾಗ ನಿಜವಾಗಿಯೂ ಲೈಫ್ ಚೆನ್ನಾಗಿರ್ತದೆ ಒಂದು ವೇಳೆ ಅದಕ್ಕೆ ಅಂದಾಗ ನಿಮ್ಮದು ವೃಷಭ ನಿಮ್ಮದು ಮೇಷರಾಶಿ ಸಾರಿ ನಿಮ್ಮದು ಮಿಥುನ್ ರಾಶಿ ಮಿಥುನ್ ಲಗ್ನವೇ ಅದು ವಿಶೇಷ ರೀತಿಯಲ್ಲಿ ಅಲ್ಲ ಅಂತಾದಾಗ ಆಟ್ರಿಬ್ಯೂಟ್ಸ್ ಇಲ್ಲ ಅಂತಾದಾಗ ಮೇ ಬಿ ನಿಮ್ಮ ಮದುವೆ ಜೀವನದಲ್ಲಿ ಕೂಡ ಸಮಸ್ಯೆ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇಟ್ಕೊಳ್ತೀನಪ್ಪ ಮಾತಾಡೋಣ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಣೆ ಕರೆಯಲಿದ್ದಾರೆ ಜಸ್ಟ್ ಹಲೋ ನಮಸ್ತೆ ನಮಸ್ಕಾರ ಯಾರು ಮಾತಾಡ್ತಿದ್ರಿ ಸರ್ ಎಲ್ಲಿಂದ ಶೇಖರ್ ಎಲ್ಲಿಂದ ಮಣಿಪಾಲ್ ಓಕೆ ಯಾರ ಬಗ್ಗೆ ತಿಳ್ಕೊಬೇಕು ಮಗಳ ಹೆಸರು ಹುಟ್ಟಿದ ದಿನಾಂಕ ಹೇಳಿ

ನಕ್ಷತ್ರ 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 ರಾಶಿ ಅದು ಹೇಗೆ ಯಾಕಂದ್ರೆ ಇಪ್ಪತ್ತೊಂಬತ್ತು ರಾತ್ರಿ ಮೂವತ್ತು ಅಥವಾ ಮೂವತ್ತು ರಾತ್ರಿ ಮೂವತ್ತೊಂದ ಹಾಗೆ ಗೊತ್ತಾಗ್ಬೇಕು ತಾನೆ ನಮ್ಗೆ ಸೊ ಅದು ಹೇಗೆ ಗೊತ್ತಾಗುತ್ತೆ ನಕ್ಷತ್ರ ನೀವೇ ಹೇಳ್ಬೇಕು ನಾನಂತೂ ಹೇಳುವಾಗಿಲ್ಲ ಯಾವ ರಾತ್ರಿಯಿಂದ ನಿಮ್ಗೆನೆ ಕನ್ಫರ್ಮ್ ಇಲ್ಲ ಅಂದ್ರೆ ನಾನು ಏನ್ ಸರ್ ಮಾಡ್ಲಿ ಈಗ ರೈಟ್ ರಾಶಿ ಉಂಟು ಯಾವ್ದು ಯಾವ್ದು ನಕ್ಷತ್ರ ಉಂಟು ಕೃತಿಕ ಹಾ ಜಸ್ಟ್ ಈಗ ಬಂತಲ್ವಾ ಅದು ಹೇಗೆ ಬಂತದು ಮತ್ತೆ ಅಲ್ಲ ಅದು ಚೇಂಜ್ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ನಾನು ಚೇಂಜ್ ಆಗುದು ಹೇಗೆ ಅದು ಚೇಂಜ್ ಆಗುದು ಹೇಗೆ ರೋಹಿಣಿ ನಕ್ಷತ್ರ ಬರ್ತದೆ ಅಂತ ಹೇಳ್ತಾರೆ ಸರ್ ನಿಮಗೆ ನಾನು ಹೇಳಿದ ಅರ್ಥ ಆಗುತ್ತಾ ದಯವಿಟ್ಟು ಅರ್ಥ ಮಾಡಿ ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ ಇಪ್ಪತ್ತೊಂಬತ್ತು ತಾರೀಕು ರಾತ್ರಿ ಮೂವತ್ತು ತಾರೀಕು ಬೆಳಿಗ್ಗೆ ಆದಾಗ ರೋಹಿಣಿ ನಕ್ಷತ್ರ ಓಕೆನಾ ಕೃತಿಕಾ ನಕ್ಷತ್ರ ಬರಬೇಕಾದ್ರೆ ಮೂವತ್ತು ತಾರೀಕು ರಾತ್ರಿ ಒಂದು ತಾರೀಕು ಬೆಳಿಗ್ಗೆ ಆಗುತ್ತೆ ಆಗ ಕೃತಿಕಾ ನಕ್ಷತ್ರ ಬರುತ್ತೆ ಓಕೆನಾ ಸಾರಿ ಮೃಗಾಶಿರ ನಕ್ಷತ್ರ ಬರುತ್ತೆ ಓಕೆನಾ ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು ನನಗಂತೂ ಗೊತ್ತಿಲ್ಲ ಸರ್ ದಯವಿಟ್ಟು ಅದನ್ನು ಕನ್ಫರ್ಮ್ ಮಾಡಿಕೊಂಡು ನಾನು ಆದಿತ್ಯ ಅವ್ರ ದಿವಸ ಕಟ್ಪಾಡಿಯಲ್ಲಿ ಇರ್ತೀನಿ ಸರ್ ಒಮ್ಮೆ ಬಂದು ಜಾತಕ ಸರ್ ಒಳ್ಳೇದಾಗಲಿ ಕನ್ಫ್ಯೂಷನ್ ಬೇಕಾಗಿಲ್ಲ ನಾನೊಂದು ಹೇಳೋದು ನೀವೊಂದು ಹೇಳೋದು ಅಲ್ವಾ ಒಳ್ಳೇದಾಗಲಿ ಸರ್ ದಯವಿಟ್ಟು ಈ ರೀತಿ ಕರೆ ಮಾಡಬೇಡಿಪ್ಪ ದಯವಿಟ್ಟು ನಮ್ಮ ಟೈಮ್ ಪಾಸ್ ಮಾಡಬೇಡಿ ಓಕೆನಾ ದಯವಿಟ್ಟು ಎಲ್ಲರಿಗೂ ರಿಕ್ವೆಸ್ಟ್ ರಿಕ್ವೆಸ್ಟ್ನೂ ನಿಮಗೆ ಗೊತ್ತಿರಬೇಕು ರಾತ್ರಿ ಹುಟ್ಟಿದಾದರೆ ಇದೇ ನಕ್ಷತ್ರ ಕನ್ಫರ್ಮ್ ಇರಬೇಕು ಅದಕ್ಕಿಂತ ಮುಂಚೆ ಹೋಗ್ಬೋದು ನಾನೊಂದು ಹೇಳುದು ನೀವೊಂದು ಮಾತಾಡೋದು ಯಾರು ಹೇಳಿದ್ದಾರೆ ನನಗೆ ಬೇಕಾಗಿಲ್ಲ ನಾನಿಲ್ಲಿ ಆನ್ಲೈನಲ್ಲಿದ್ದೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಓಕೆನಾ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಇದು ಕೇಳೋವ್ರದ್ದು ಕೂಡ ಏನಾಗುತ್ತೆ ಮಂಡೆ ಹಾಳಾಗಲಿಕ್ಕೆ ಶುರು ಆಗುತ್ತೆ ಇದೇನು ಚರ್ಚೆ ಮಾಡ್ತಾ ಇದ್ದಾರೆ ಅಂತ ರೈಟ್ ನನಗೆ ಇಲ್ಲಿ ಕೂತ್ಕೊಂಡು ಚರ್ಚೆ ಮಾಡಲಿಕ್ಕೆ ಅಂತ ಖಂಡಿತ ಇಲ್ಲ ಓಕೆ ಗೊತ್ತಾಯ್ತು ಈಗ ಮಿಥುನ್ ಲಗ್ನ ಮಿಥುನ್ ರಾಶಿ ಅವರಿಗೆ ಯಾವ ರೀತಿ ಫಾಲೋ ಮಾಡಬೇಕಾಗುತ್ತೆ ಮದುವೆ ಜೀವನಕ್ಕೆ ಸಂಬಂಧಪಟ್ಟದೆ ಅರ್ಥ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ ಅನ್ನೋದು ನೆನ್ಪಿಟ್ಟುಗಳು ಏನು ಗೊತ್ತಾ ಜಾತಕದಲ್ಲಿ ಯಾವಾಗ ಒಂದು ರಾಹುವಿನ ಇಂಪ್ಯಾಕ್ಟ್ ಬರುತ್ತೆ ಆವಾಗ ಲವ್ ಮ್ಯಾರೇಜ್ ಆಗುತ್ತೆ ಹೆಚ್ಚಾಗಿ ರೈಟಾ ಯಾವಾಗ ಶುಕ್ರನ ಇಂಪ್ಯಾಕ್ಟ್ ಬರುತ್ತೆ ಆವಾಗ ಕೂಡ ರಿಲೇಷನ್ಶಿಪ್ ಬರುತ್ತೆ ಯಾವಾಗ ಶನಿಯ ಇಂಪ್ಯಾಕ್ಟ್ ಬರುತ್ತೆ ಸಪ್ತಮ ಸಪ್ತಮಾಧಿಪತಿ ಮೇಲೆ ಸಪ್ತಮ ಆವಾಗ ಮದುವೆ ಡಿಲೇ ಆಗುತ್ತೆ ಯಾವಾಗ ಕೇತುವಿನ ಒಂದು ಕೇತುವಿನ ಒಂದು ಇಂಪ್ಯಾಕ್ಟ್ ಬರುತ್ತೆ ಸಪ್ತಮದ ಬೆಲೆ ಮದುವೆ ಡಿಸ್ಕನೆಕ್ಟ್ ಆಗುತ್ತೆ ಇದೆಲ್ಲ ವಿಚಾರ ಇರುವಂಥದ್ದು ಅದಕ್ಕೋಸ್ಕರ ನಾನು ಹೇಳ್ತೀನಿ ಅದರಲ್ಲಿ ವಿಚಲಿತರಾಗುವಂಥ ಅಗತ್ಯ ಇಲ್ಲ ನೀವು ಯಾರಾದರೂ ಒಳ್ಳೆ ಎಕ್ಸ್ಪರ್ಟ್ ಜ್ಯೋತಿಷಿಗೆ ತೋರಿಸಿ ಅದರಲ್ಲಿ ಏನು ವಿವರಣೆ ಅದನ್ನ ಪಡ್ಕೊಳ್ಬೋದು ನೀವು ಅದು ಪರವಾಗಿಲ್ಲ ಅದು ಒಳ್ಳೆ ರಿಸಲ್ಟ್ ಅನ್ನು ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಮತ್ತೊಂದು ವಿಷಯ ಏನಂದ್ರೆ ನಿಮ್ಮ ಜಾತಕ ಹೇಗೆ ಬೇಕಾದರೂ ಇರಲಿ ಅಲ್ವಾ ಇದು ನಾನು ಅನುಭವಿಸಿರುವಂಥದ್ದು ಮತ್ತೆ ಪ್ರಾಕ್ಟಿಕಲ್ ಆಗಿ ನೋಡಿರುವಂಥ ನಿಮ್ಮ ಜಾತಕ ಹೇಗೆ ಬೇಕಾದ್ರೂ ಇರಲಿ ಅದರಲ್ಲಿ ಅಪ್ಸ್ಟಕಲ್ಸ್ ಅನ್ನು ಕ್ರಿಯೇಟ್ ಮಾಡುವಂಥ ಯಾವುದೇ ಪ್ಲಾನೆಟ್ಸ್ ಇಲ್ಲ ಅದು ಶನಿ ಇರ್ಬೋದು ರಾಹು ಇರ್ಬೋದು ಕೇತು ಇರ್ಬೋದು ಮಾಂದಿ ಇರ್ಬೋದು ಇವರೆಲ್ಲ ತುಂಬ ತೊಂದರೆಯನ್ನು ಕ್ರಿಯೇಟ್ ಮಾಡುವ ರೈಟ್ ತಾನೆ ಹಾಗಾದ್ರೆ ಯಾವಾಗ ಆ ಗ್ರಹಗಳಿಗೆ ಸಂಬಂಧಪಟ್ಟಂತ ಒಂದು ಆಟ್ರಿಬ್ಯೂಟ್ಸ್ ಅನ್ನ ನೀವು ಫಾಲೋ ಮಾಡ್ತೀರಾ ಒಂದು ಆಟ್ರಿಬ್ಯೂಟ್ಸ್ ಅನ್ನ ಅವು ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಒಳ್ಳೆ ರೀತಿ ರಿಸಲ್ಟ್ ಬರುತ್ತೆ ಅಲ್ವಾ ನಾನು ಒಂದು ಜಾತಕ ನೋಡಿದೆ ಆ ಜಾತಕದಲ್ಲಿ ಏನಿತ್ತು ಅಂದ್ರೆ ಅವ್ರಿಗೆ ಯಾವ ದಶೆ ನಡೀತಾ ಉಂಟು ಆ ದಶೆಗೆ ಅಡ್ಡಿಯಾಗಿ ಮಾಂದಿ ಇದ್ದಾನೆ ಓಕೆ ಮಾಂದಿ ಮಾಂದಿ ಮುಂದೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ಮಾಂದಿ ಸಮಸ್ಯೆ ಮಾಂದಿಯನ್ನು ದಾಟಿದ ನಂತರ ಸೂರ್ಯ ಬರ್ತಾನೆ ಸೂರ್ಯ ಬಂದಾಗ ಏನಾಗುತ್ತೆ ನೇಮ್ ಫೇಮ್ ಎಲ್ಲ ಬರಬೇಕಂದ್ರೆ ಇಂಡಿಕೇಶನ್ ಆ ಮಟ್ಟಕ್ಕೆ ಹೋಗಬೇಕೆಂದ್ರೆ ಇಂಡಿಕೇಶನ್ ಹಾಗಾದರೆ ಮಾಂದಿಯನ್ನು ಕಂಟ್ರೋಲ್ ಹೇಗೆ ಅದಕ್ಕೆ ಅವ್ರಿಗಿರುವಂಥ ಒಂದೇ ಒಂದು ಉಪಾಯ ಅಂದರೆ ದೈವ ದೇವರ ಸೇವೆಯನ್ನು ಮಾಡುವ ಅದು ಬಿಟ್ಟರೆ ಬೇರೆ ಏನಿಲ್ಲ ಅವರು ವಿಶೇಷ ದೈವ ಭಕ್ತ ವಿಶೇಷ ದೇವರ ಸೇವೆ ಮಾಡ್ತಾರೆ ಅವ್ರಿಗೆ ಅವರ ಒಂದು ಕುಟುಂಬದಲ್ಲಿ ಕಲ್ಕುಡ ಅಂಥ ದೈವ ಇದೆ ಯಾವಾಗಲೂ ಅಲ್ಲಿಗೆ ಹೋಗ್ತಾರೆ ಪೂಜೆ ಮಾಡ್ತಾರೆ ಏನೇ ಕೆಲಸ ಮಾಡಬೇಕಾದ್ರೂ ಕೂಡ ಅದನ್ನು ಕೇಳಿನೇ ಮಾಡೋದು ಅದಕ್ಕಿಂತ ಮುಂದೆ ಹೋಗುದಿಲ್ಲ ಅವರಿಗೆ ಕೋಟ್ಯಾಧೀಶ ಆ ಮಟ್ಟದಲ್ಲಿ ಇದ್ದಾರೆ ಆ ಮಟ್ಟಕ್ಕೆ ಹೋಗಿ ಬಿಟ್ಟಿದ್ದಾರೆ ರೈಟ್ ತಾನೇ ಅರ್ಥ ಮಾಡ್ಕೊಳ್ಳಿ ಹೇಗೆ ಬಂತು ನೋಡಿ ಒಂದು ವೇಳೆ ಎನ್ಸ್ಕೊಳ್ಳಿ ಅಲ್ಲಿ ಮಾಂದಿ ಅಡ್ಡ ಬಂದಿದ್ದಾನೆ ಮಾಂದಿ ಅಡ್ಡ ನಿಂತಿದ್ದಾನೆ ನೀವು ದೇವರವಲ್ಲಿಗೆ ಹೋಗಲೇ ಇಲ್ಲ ದೈವದಲ್ಲಿಗೆ ಹೋಗಲೇ ಇಲ್ಲ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಒಂದು ಆಧ್ಯಾತ್ಮಲ್ಲಿ ಹೋಗ್ಲಿಕ್ಕೆ ಕೂಡ ನಿಮಗೆ ಇಂಟ್ರೆಸ್ಟ್ ಇಲ್ಲ ನೀವು ಬಿಡ್ತೀರಾ ಕ್ಯಾನ್ಸರ್ ಸ್ಟಾರ್ಟ್ ಆಗುತ್ತೆ ಅಲ್ವಾ ಮಾಂದಿ ಇದ್ದಲ್ಲಿ ಕ್ಯಾನ್ಸರ್ ಆಗ್ಬೋದು ತುಂಬಾ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಲ್ವಾ ಈ ವಿಚಾರ ಅಂತ ಹೇಳಿ ಅದಕ್ಕೋಸ್ಕರ ನಾನು ಹೇಳ್ತೀನಿ ಯಾವುದೇ ಕಾಂಬಿನೇಷನ್ಸ್ ಅಥವಾ ಯಾವುದೇ ಜಾತಕ ಪ್ರಾಬ್ಲಮೆಟಿಕ್ ಅಂತ ಖಂಡಿತ ಅಲ್ಲ ಓಕೆನಾ ಯಾವಾಗ ನಿಮಗೆ ಅದರ ಆಟಿಬ್ಯೂಟ್ ಅನ್ನು ಫಾಲೋ ಮಾಡಲಿಕ್ಕೆ ಬರುತ್ತೆ ಆವಾಗ ನೋಡಿ ಒಂದು ಒಳ್ಳೆ ರಿಸಲ್ಟ್ ಅನುಭವಿಸುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಅದಕ್ಕೂ ವಿಚಲಿತರಾಗಬೇಕಂತ ಇಲ್ಲ ತಾನೆ ಅದಕ್ಕೆ ಗೈಡೆನ್ಸ್ ಮಾಡುವಂತಹ ಒಳ್ಳೆ ಜ್ಯೋತಿಷಿ ನಿಮ್ಮ ಬಳಿ ಇರಬೇಕಾಗುತ್ತೆ ಒಳ್ಳೆ ಜ್ಯೋತಿಷಿ ಅವರು ಒಳ್ಳೆ ಗೈಡೆನ್ಸ್ ಮಾಡಬೇಕಾಗುತ್ತೆ ಅವರ ಒಳ್ಳೆ ಗೈಡ್ ಮಾಡಬೇಕಾಗುತ್ತೆ ಆ ರೀತಿಯಾಗಿ ನೀವು ಇದ್ದ ನೀವು ಹೋದಾಗ ಏನಾಗುತ್ತೆ ಅದು ಕೆಲಸ ಅಲ್ವಾ ತುಂಬಾ ನಿಮಗೆ ಅದು ಪರಿಹಾರ ಮಾಡಿ ಇದು ಪರಿಹಾರ ಮಾಡಿ ಓಕೆ ನಾನು ಇಲ್ಲ ಅಂತ ಹೇಳಲ್ಲ ಬಟ್ ಫಾಲೋ ಮಾಡೋದೇನು ನಾನು ಏನನ್ನ ಫಾಲೋ ಮಾಡಿ ಅದನ್ನ ನೀವು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಮೇ ಬಿ ಒಳ್ಳೆ ರಿಸಲ್ಟ್ ಬರ್ಬೋದು ನಿಮಗೆ ರೈಟ್ ಓಕೆ ಒಂದು ಮಾತ್ರ ನೆನ್ಪಿಟ್ಕೊಳ್ಳಿ ಯಾವಾಗ ನೀವು ಬಹಳ ವಿಶೇಷ ರೀತಿಯಲ್ಲಿ ನಿಮ್ಮ ದೈವ ದೇವರನ್ನ ಫಾಲೋ ಮಾಡ್ತೀರಾ ಆಧ್ಯಾತ್ಮಲ್ಲಿ ಹೋಗ್ತೀರಾ ಕಲಿತೀರಾ ರಹಸ್ಯ ವಿದ್ಯೆಗಳನ್ನು ಕಲಿತೀರಾ ಆವಾಗ ನಿಮ್ಮ ಎಂಟನೇ ಮನೆ ಕ್ಲೆನ್ಸಿಂಗ್ ಆಗುತ್ತೆ ಅದರ ಜೊತೆಗೆ ನಿಮ್ಮ ಹನ್ನೊಂದನೇ ಮನೆ ಕೂಡ ಆಟೋಮೆಟಿಕ್ಲಿ ಕ್ಲೆನ್ಸಿಂಗ್ ಆಗಿ ಸ್ಟಾರ್ಟ್ ಆಗುತ್ತೆ ಆವಾಗ ಏನಾಗುತ್ತೆ ನಿಮ್ಗೆ ಏನು ಲಾಭ ಬರಬೇಕು ಎಲ್ಲೆಲ್ಲ ಹಣಕಾಸು ನಿಮ್ಮದು ಸ್ಟ್ರಕ್ ಆಗಿ ನಿಂತಿದೆ ಹಣಕಾಸಿಗೆ ಸಂಬಂಧ ತೊಂದರೆ ಕ್ರಿಯೇಟ್ ಆಗ್ತಾ ಉಂಟು ಲಾಭನೇ ಬರ್ತಾ ಇಲ್ಲ ಸ್ಯಾಲ್ರಿನೇ ಬರ್ತಾ ಇಲ್ಲ ಸ್ಯಾಲ್ರಿ ಇನ್ಕ್ರೀಸ್ ಆಗ್ತಾ ಇಲ್ಲ ಅದೆಲ್ಲವೂ ಕೂಡ ಸಾಲ್ವ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಳ್ಳೆ ಐಡಿಯಾ ತಾನೇ ತು ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು ತುಂಬಾ ಚೆನ್ನಾಗಿರ್ತೀರಾ ಪರವಾಗಿಲ್ಲ ಕರೆಯಲ್ಲಿದ್ದಾರೆ ಜಸ್ಟ್ ಹಲೋ 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 ನಮಸ್ತೆ ಸರ್ ನಮಸ್ತೆ ಸರ್ ಮಂಜುನಾಥ್ ಅಂತ ಬೆಂಗಳೂರಿಂದ ಮಾತಾಡ್ತೀನಿ ನಿಮ್ಮ ಹೆಸರು ಮಂಜುನಾಥ್ ಅಂತ ಸರ್ ಓಕೆ ಮಂಜುನಾಥ್ ಅಂತ ಸ್ವಲ್ಪ ಡಿಸ್ಟರ್ಬೆನ್ಸ್ ಉಂಟು ಸರ್ ಅದಕ್ಕೆ ಕೇಳಿದೆ ಓಕೆನಾ ಮಂಜುನಾಥ್ ಅವರೇ ಯಾರ್ ಬಗ್ಗೆ ತಿಳ್ಕೋಬೇಕು ಹೇಳಿ ಮಗಳ ಬಗ್ಗೆ ಮಗಳ ಹೆಸರು ಹುಟ್ಟಿದ ನಾನು ಕೇಳಿ ಪೂರ್ವಿ ಶಾಂಡಿಲ್ಲಿಯಾ ಅಂತ ಮತ್ತೆ ಕೂಡ ಕೇಳಲಿಲ್ಲ ಏನ್ ಸರ್ ಹೆಸರು ಪೂರ್ವಿ 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 ಓಕೆ ಕರೆಯೋದು ಪೂರ್ವಿ ಅಂತ ಕರೀತೀರಾ ಹೌದು ಸರ್ ಸರಿ ಓಕೆ ಅವರ ಡೇಟ್ ಡೇಟ ಹೇಳಿ ಸರ್ ಹನ್ನೊಂದು ಎಂಟು ಸಾವಿರದ ಐದು ಸರ್ ಹನ್ನೊಂದು ಎಂಟು ಎರಡ್ ಸಾವಿರದ ಐದು ಸಮಯ ಹೇಳಿ ಸರ್ ಸಂಜೆ ಗಂಟೆ ನಿಮಿಷ ಓಕೆ ಹುಟ್ಟಿದಲ್ಲಿ ಸರ್ ಹಾ ಸರ್ ಹಾಸನದಲ್ಲಿ ಹುಟ್ಟಿದ್ದು ಓಕೆ ಅವ್ರ್ ಜಾತಕ ಒಂದು ಸ್ವಾತಿ ನಕ್ಷತ್ರ ತುಲಾರಾಶಿನಾ ಪೂರ್ವಿ ಅಂತ ಹೆಸರಿಟ್ಟಿದ್ದಾರೆ ಓಕೆ ಪರವಾಗಿಲ್ಲ ಏನ್ ತಿಳ್ಕೊಳ್ಬೇಕು ಸರ್ ಹೇಳಿಬಿಡಿ ಎಜುಕೇಶನ್ ಬಗ್ಗೆ ತಿಳಿಬೇಕು ಏನ್ ತಿಳ್ಬೇಕ ಎಜುಕೇಶನ್ ಫ್ಯೂಚ ಎಕ್ಸಾಮ್ ಬರೀತಾರೆ ನೆಕ್ಸ್ಟು ಹೇಗಿರುತ್ತೆ ಅದು ಚೆನ್ನಾಗಿ ಇರ್ತದೆ ಒಳ್ಳೆ ಬಿಸ್ನೆಸ್ ಮೈಂಡ್ ಉಂಟ ಅವ್ರ ಹತ್ರ ಒಳ್ಳೆ ಬಿಸ್ನೆಸ್ ಅಲ್ಲಿ ಹೋಗ್ತಾರೆ ಅಂತ ಉಂಟು ಸರ್ ನಿಮ್ಗೇನೆ ಪಾಠ ಮಾಡ್ತಾರೆ ಈಗ ಬೇಕಾದ್ರೆ ರೈಟಾ ಆ ರೀತಿ ಜಾತಕ ಸರ್ ಇದು ನಿಮ್ಗ ಯಾಕೆ ಹೆದರಿಕೆ ಬಂತು ಈಗ ಇಲ್ಲ ಇವಾಗ ಕೇಳಿ ಸರ್ ಏನ್ ಮಾಡ್ಬೇಕಂತ ಓಕೆನಾ ಅವರು ಟೆಕ್ನಿಕಲ್ ಫೀಲ್ಡ್ ಅಲ್ಲಿ ಹೋಗ್ತಾರ ಇಂಡಿಕೇಶನ್ ಇದೆ ಅವ್ರಿಗೆ ಬೇಕಾದ್ರೆ ಅವರು ಡಾಕ್ಟರ್ ಡಾಕ್ಟರ್ ಗೆ ಹೋಗ್ಲಿಕ್ಕೆ ಕೇಳಿ ಟೆಕ್ನಿಕಲ್ ಫೀಲ್ಡ್ ಅಲ್ಲಿ ಟೆಕ್ನಿಕಲ್ ಫೀಲ್ಡ್ ಅವ್ರು ಯಾವ್ದ್ರಲ್ಲಿ ಹೋಗ್ತಾರಲ್ಲ ಬಟ್ ಒಂದು ನೆನ್ಪಿಟ್ಕೊಳ್ಳಿ ಲೆಕ್ಕಾಚಾರದಲ್ಲಿ ಭಯಂಕರ ಹುಷಾರಾಗಿರ್ತಾರೆ ಲೆಕ್ಕಾಚಾರ ಎಲ್ಲವನ್ನು ಮಾಡ್ತಾರೆ ಅದಕ್ಕೋಸ್ಕರ ಸಿ ಎ ಅಂತ ಏನುಂಟು ಅಥವಾ ಲೆಕ್ಕಾಚಾರದ ವಿಚಾರ ಅದು ಬಹಳ ಫೇವರೇಬಲ್ ಆಗುತ್ತೆ ಬೇಕಾದ್ರೆ ಅದನ್ನ ಸರ್ ಬೇಕಾದ್ರೆ ಕೇಳಿ ನೋಡಿ ಲೆಕ್ಕಾಚಾರ ಅವ್ರಿಗೆ ಹೇಗೆ ಬರುತ್ತೆ ಅಂತ ಕೊಡ್ತಾರೆ ನಿಮಗೆ ರೈಟ್ ಹೌದು ಸರ್ ಹೌದು ಕಾಮರ್ಸ್ ಗೊತ್ತಾಯ ಈಗ ಸಿ ಎ ಮಾಡಿದ್ರೆ ಏನಾಗುತ್ತೆ ಅವ್ರಿಗೆ ತುಂಬಾ ಗೆದ್ದು ಬಿಡ್ತಾರೆ ಏನು ಸಮಸ್ಯೆ ಇಲ್ಲ ತುಂಬಾ ಚೆನ್ನಾಗಿರ್ತದೆ ಬಟ್ ನಿಮ್ಗೆ ಒಂದು ಪ್ರಿಕಾಷನ್ ಕೊಡ್ತೇನೆ ಅರ್ಥ ಮಾಡ್ಕೊಳ್ಳಿ ಜಾತಕದಲ್ಲಿ ಗುರು ದಶ ನಡಿತು ಗುರು ದಶ ನಡಿತು ಗುರು ಚೆನ್ನಾಗಿದ್ದಾನೆ ಪರವಾಗಿಲ್ಲ ಬಟ್ ಗುರು ಅಷ್ಟಮದ ರಿಸಲ್ಟ್ ಅನ್ನು ಕೊಡ್ತಾ ಇದ್ರೆ ಒಂದಷ್ಟು ಸಂಬಂಧಗಳಲ್ಲಿ ಕೊರತೆ ಕ್ರಿಯೇಟ್ ಆಗುತ್ತೆ ಒಂದಷ್ಟು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರುವ ಸಾಧ್ಯತೆ ಉಂಟು ನಾನು ಹೇಳ್ತೀನಿ ಅವ್ರಿಗೆ ಏನ್ ಗೊತ್ತಾ ಸ್ವಲ್ಪ ಫ್ರೆಂಡ್ಸ್ ಗಿಣಿಸಿದ್ರೆ ಮಾಡುದು ಬೇಡ ಸ್ವಲ್ಪ ಕಡಿಮೆ ಮಾಡ್ಲಿ ಎಷ್ಟು ಬೇಕು ಅಷ್ಟೇ ಫ್ರೆಂಡ್ಸ್ ಇರಬೇಕು ಮೊಬೈಲ್ ಅನ್ನು ಎಷ್ಟು ಬೇಕು ಅಷ್ಟೇ ಯೂಸ್ ಮಾಡಬೇಕು ತಂದೆ ತಾಯಿಗಳ ಮಾತಿಗೆ ರೆಸ್ಪೆಕ್ಟ್ ಅನ್ನ ಮಾಡಬೇಕು ಅದರ ಜೊತೆಗೆ ಎಲ್ಲಿ ವರು ಇದ್ದಾರೆ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಬೇಕು ಶನಿವಾರ ಶನಿವಾರ ದಿವಸ ಜೊತೆಗೆ ಪ್ರತಿ ಮಂಗಳವಾರ ದಿವಸ ಇವರು ಗಣಪತಿ ಟೆಂಪಲ್ಗೆ ಕಂಪಲ್ಸರಿ ಹೋಗಬೇಕು ಅವಾಗ ಏನಾಗುತ್ತೆ ಗುರು ದಶೆ ಬಹಳ ಚೆನ್ನಾಗಿ ಅವರನ್ನು ಮುಂದುವರಿಸಿಕೊಂಡು ಹೋಗುತ್ತೆ ತುಂಬಾ ಚೆನ್ನಾಗಿರ್ತಾರೆ ಎಂಜಾಯ್ ಮಾಡ್ತಾರೆ ಏನು ತೊಂದರೆ ಇಲ್ಲ ಇದು ಈ ಪ್ರಿಕಾಷನ್ ಕೊಟ್ಟಿರುವಂತದ್ದು ಗುರುದಶ ಜಸ್ಟ್ ಸ್ಟಾರ್ಟ್ ಆಗಿದೆ ಅದರ ಎಫೆಕ್ಟ್ ಮುಂದೆ ಗೊತ್ತಾಗುತ್ತೆ ನಿಮಗೆ ಈಗ ಗೊತ್ತಾಗಲ್ಲ ಏನೇನು ಎಫೆಕ್ಟ್ ಬಳಿಗೆ ಸ್ಟಾರ್ಟ್ ಆಗುತ್ತೆ ಅಂತ ಬಟ್ ನಾನು ಹೇಳಿದ ಟೆಕ್ನಿಕ್ ಅನ್ನ ಫಾಲೋ ಮಾಡಿದಾಗ ಮೇ ಬಿ ಒಳ್ಳೆ ರಿಸಲ್ಟ್ ಬರಬಹುದು ಗುರುದಶೆ ಗೆದ್ದು ಬಿಡ್ತಾರೆ ಒಳ್ಳೇದಾಗ್ಲಿ ಸರ್ ಸರ್ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ರೈಟ್ ಓಕೆ ಬಂದ್ ಮೇಡಮ್ ಅವತ್ತು ಮಿತ್ರರು ಲಗ್ನದ ಬಗ್ಗೆ ಗೊತ್ತಾಗ ನೆಕ್ಸ್ಟ್ ಬಂದ್ ಮೇಡಮ್ ಕರ್ಕಾಟಕ ಲಗ್ನಕ್ಕೆ ಸಂಬಂಧ ಅಂದ್ರೆ ಅವಾಗ ಲಗ್ನ ಕರ್ಕಾಟಕ ಲಗ್ನದ ಮದುವೆ ಹೇಗೆ ಆಗುತ್ತೆ ಅಂದ್ರೆ ಕರ್ಕಾಟಕ ಲಗ್ನ ವಿಶೇಷವಾಗಿ ಏನನ್ನ ನೋಡ್ತಾರೆ ಯಾರು ಮದುವೆ ಆಗ್ತಾರೆ ಯಾತೋ ಅವರ ಕೆಲಸ ನೋಡ್ತಾರೆ ಕೆಲಸ ಹೇಗು ಉಂಟಪ್ಪ ಅಂತ ಕೆಲಸಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ ಇಲ್ಲಿ ಇಲ್ಲಿ ಅಂದ ಚಂದಕ್ಕೆ ಇಂಪಾರ್ಟೆನ್ಸ್ ಸ್ವಲ್ಪ ಕಡಿಮೆ ಇಮೋಷನ್ಸ್ಗೆ ಇಂಪಾರ್ಟೆಂಟ್ ಜಾಸ್ತಿ ಕೆಲಸಕ್ಕೆ ಇಂಪಾರ್ಟೆಂಟ್ ಜಾಸ್ತಿ ಕೆಲಸ ಚೆನ್ನಾಗಿದೆಯಾ ಮದುವೆ ಫಿಕ್ಸ್ ಓಕೆನಾ ಕೆಲಸ ಚೆನ್ನಾಗಿದೆ ಒಳ್ಳೆ ಸ್ಟೇಟಸ್ ಎಲ್ಲಿದ್ದಾರೆ ಗೌರ್ಮೆಂಟ್ ಜಾಬ್ ಮದುವೆ ಫಿಕ್ಸ್ ಆಗುತ್ತೆ ಇನ್ನೊಂದು ಏನು ನೋಡ್ತಾರೆ ಗೊತ್ತಾ ಹುಡುಗ ಅಥವಾ ಹುಡುಗಿಗೆ ಆಸ್ತಿ ಎಷ್ಟುಂಟು ತಂದೆಯಿಂದ ಬರ್ತಕ್ಕಂಥ ಆಸ್ತಿ ಎಷ್ಟುಂಟು ತಾಯಿಯಿಂದ ಬರ್ತಕ್ಕಂಥ ಆಸ್ತಿ ಎಷ್ಟುಂಟು ಮನೆ ಎಷ್ಟು ದೊಡ್ಡದುಂಟು ಯಾವ ಗಾಡಿಯಲ್ಲಿ ಓಡಾಡ್ತಾರೆ ಇದನ್ನು ಇವರು ಏನು ಮಾಡ್ತಾರೆ ಇಂಡಿಕೇಟ್ ಮಾಡ್ತಾರೆ ಮದುವೆಗೆ ಸಂಬಂಧಪಟ್ಟಂತೆ ಯಾತೋ ಕೆಲಸ ಚೆನ್ನಾಗಿರ್ಬೇಕು ಯಾತೋ ಅವರಲ್ಲಿ ವಾಹನ ಇರಬೇಕು ಅವ್ರಿಗೆ ಜಾಗ ಇರಬೇಕು ಅವ್ರಿಗೆ ಮನೆ ಇರಬೇಕು ಅವ್ರಿಗೆ ಒಳ್ಳೆ ಮನೆ ಏನೇದು ಕೂಡ ಅಥವಾ ಪ್ರಾಪರ್ಟಿ ಇರಬೇಕು ಅದನ್ನು ನೋಡಿಕೊಂಡು ಕರ್ಕಟಕ ಲಗ್ನದವರು ಮ್ಯಾರೇಜ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಒಂದು ವೇಳೆ ಅದಿಲ್ಲ ಅಂದರೆ ಮದುವೆ ಡಿಲೇ ಆಗ್ತಾ ಡಿಲೇ ಆಗುತ್ತಾ ಡಿಲೇ ಆಗುತ್ತಾ ಹೋಗ್ತೀನಿ ನೀವು ಹುಡುಕ್ತಾ ಹುಡುಕ್ತಾ ಹೋಗ್ತೀರಾ ಅದಿಲ್ಲ ಇದು ಇಲ್ಲ ಇವನು ಇಲ್ಲ ಈ ರೀತಿಯಾದ ಪರಿಸ್ಥಿತಿ ಕೂಡ ನಿಮಗೆ ನಿರ್ಮಾಣ ಆಗಬಹುದು ವಿಚಾರ ಏನಂದ್ರೆ ಯಾವಾಗ ಕರ್ಕಟಕ ಲಗ್ನದವ್ರಿಗೆ ಮದುವೆ ಆಗ್ಲೇಬೇಕು ಅಂದಾಗ ನೀವು ಅಥವಾ ನಿಮ್ಮ ಹೆಸರಿನಲ್ಲೊಂದು ಜಾಗ ತಗೊಳ್ಳಿ ನಿಮ್ಮ ಹೆಸರಿನಲ್ಲೊಂದು ಮನೆ ತಗೊಳ್ಳಿ ಅಥವಾ ನಿಮ್ಮ ಹೆಸರಿನಲ್ಲಿ ಒಂದು ಅಟ್ಲೀಸ್ಟ್ ಒಂದು ವಾಹನ ತಗೊಳ್ಳಿ ಫೋರ್ ವೀಲರ್ ರೈಟ್ ಮದುವೆ ಫಿಕ್ಸ್ ಆಗುತ್ತೆ ಪಕ್ಕ ಓಕೆನಾ ತೋ ಇದನ್ನು ಮಾಡಬೇಕು ನೀವು ಏ ಮದುವೆ ಫಿಕ್ಸ್ ಆಗ್ತಾ ಇಲ್ಲಪ್ಪ ಕೆಲಸದಲ್ಲಿ ಅಂತೂ ಇರಲೇಬೇಕಾಯ್ತಾ ಕೆಲಸದಲ್ಲಿ ನಿಂತಿದ್ದು ನೀವೇನು ಮಾಡಬೇಕಾಗುತ್ತೆ ಒಂದು ಜಾಗನೋ ಒಂದು ಮನೆಯೋ ಇಲ್ಲ ಫೋರ್ ವೀಲರ್ ಅನ್ನೋದ್ರು ಕೂಡ ಒಂದು ಪರ್ಚೇಸ್ ಮಾಡಬೇಕು ಅದು ಪರ್ಚೇಸ್ ಮಾಡಿ ತಕ್ಷಣವೇ ನಿಮ್ಮ ಮದುವೆ ಫಿಕ್ಸ್ ಆಗುತ್ತೆ ಅಲ್ವಾ ಯಾರಿಗೆಲ್ಲ ಮದುವೆ ಫಿಕ್ಸ್ ಆಗ್ತಾ ಇಲ್ಲ ಕರ್ಕಾಟಕ ಲಗ್ನ ಕರ್ಕಟಕ ರಾಶಿಯವರಿಗೆ ಅವ್ರಿಗೆ ಈ ಟೆಕ್ನಿಕನ್ನು ನೀವು ಫಾಲೋ ಮಾಡಿ ನೋಡಿದಾಗ ಒಂದೊಳ್ಳೆ ರಿಸಲ್ಟನ್ನು ಅನುಭವಿಸುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಜೊತೆಗೆ ಕರ್ಕಾಟಕ ಲಗ್ನದವರಿಗೆ ಮ್ಯಾರೇಜ್ ಲೈಫ್ ಡಿಲೇ ಆಗುತ್ತೆ ಅಲ್ವಾ ಅಂತೂ ಆಗುವುದಿಲ್ಲ ಅದಕ್ಕೆ ಅವ್ರಿಗೆ ಮ್ಯಾರೇಜ್ಗೆ ಸಂಬಂಧ ಪಡೆದ ಕಷ್ಟ ಪಡಬೇಕಾಗುತ್ತೆ ಮ್ಯಾರೇಜ್ ಆದ ನಂತರ ಕೂಡ ಕಷ್ಟನೇ ಪಡಬೇಕಾಗುತ್ತೆ ಅದಕ್ಕೋಸ್ಕರ ಶ್ರಮ ಪಡಬೇಕಾಗುತ್ತೆ ಮದುವೆ ಜೀವನ ಚೆನ್ನಾಗಿ ಕಷ್ಟ ಪಡಬೇಕಾದಂತಹ ಅನಿವಾರ್ಯತೆ ಕರ್ಕಟಕ ಲಗ್ನ ಕರ್ಕಟಕ ರಾಶಿಯವರಿಗೆ ಹಂಡ್ರೆಡ್ ಪರ್ಸೆಂಟ್ ಇರ್ತದೆ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಪರವಾಗಿಲ್ಲ ರೈಟ್ ತಾನೆ ಅದರ ಜೊತೆಗೆ ನಿಮ್ಮ ಮ್ಯಾರಿಡ್ ಲೈಫ್ ಚೆನ್ನಾಗಿರಬೇಕಾದ್ರೆ ನಾನು ಹೇಳ್ತೀನಿ ನಿಮ್ಮ ಸಂಗಾತಿ ಯಾರಿದ್ದಾರೆ ಅಥವಾ ನೀವು ಗಂಡ ಅಲ್ಲಿ ಒಂದು ಒಳ್ಳೆ ಮನೆಯನ್ನು ಮಾಡ್ಕೊಳ್ಳಿ ಒಳ್ಳೆ ಇಂಟೀರಿಯರ್ ಡೆಕೋರೇಟ್ ಮಾಡಿ ಅಂತ ಹೇಳ್ತೇನೆ ಅದರ ಮುಖಾಂತರ ಒಂದು ಒಳ್ಳೆ ಮ್ಯಾರಿಡ್ ಲೈಫ್ ಅನ್ನು ಯೋಗ ಬಗ್ಗೆ ಕ್ರಿಯೇಟ್ ಆಗುತ್ತೆ ಜೊತೆಗೆ ನೋಡಿ ಇಲ್ಲೇನಾಗುತ್ತೆ ಕರ್ಕಟಕ ಲಗ್ನ ವೀಕ್ನೆಸ್ ಏನು ಗೊತ್ತಾ ಇವರಿಗೆ ಯಾವುದೇ ಮನೆ ಪಸಂದ್ ಅಂತೂ ಆಗಲ್ಲ ಮನೆ ಮಾಡಿದ್ರು ಕೂಡ ಚೇಂಜಸ್ ಅಂತೂ ಮಾಡ್ತಾ ಹೋಗ್ತಾರೆ ಒಮ್ಮೆ ಅದಕ್ಕೆ ಏನೋ ರೂಮ್ ಸೇರಿಸಿದ್ರು ಇನ್ನೊಮ್ಮೆ ಇಂಟೀರಿಯರ್ ಸೇರಿಸಿದ್ರು ಇನ್ನೊಮ್ಮೆ ಗೋಡೆ ಒಡೆದ್ರು ಇನ್ನೊಮ್ಮೆ ಹಾಲ್ ದೊಡ್ಡದು ಅದು ಏನ್ ಬೇಕು ಅದು ಮಾಡ್ತಾ ಹೋಗ್ತಾರೆ ಆ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಅವರಿಗೆ ನಾನು ಹೇಳ್ತೀನಿ ಮದ್ದು ನಿಮ್ಮ ಒಂದು ಬ್ಯಾಲೆನ್ಸ್ ಸ್ಟೇಜಲ್ಲಿ ಇಟ್ಕೊಂಡು ಸುಮ್ಮನಾಗಿಬಿಡಿ ಅಂತ ಹೇಳ್ತೇನೆ ಇಂಟೀರಿಯರ್ ಎಲ್ಲ ಬಹಳ ಚೆನ್ನಾಗಿ ಮಾಡ್ಕೊಳ್ಳಿ ಸ್ವಲ್ಪ ಲೆಕ್ಸುರಿ ಇರುವಂಥ ಮನೆಯನ್ನು ಖರೀದಿ ಮಾಡಿ ಅಥವಾ ಮನೆಯಲ್ಲಿ ಆದಷ್ಟು ನೀವು ಲೆಕ್ಸುರಿಯನ್ನು ಲಕ್ಸುರಿ ವಸ್ತುಗಳನ್ನು ನೀವಲ್ಲಿ ಮನೆಯೊಳಗೆ ತಲ್ಲಿಕೆ ಪ್ರಯತ್ನ ಮಾಡಿ ಆವಾಗ ನೋಡಿ ನಿಮ್ಮ ಲೈಫಲ್ಲಿ ಮದುವೆ ಜೀವನದಲ್ಲಿ ಬರ್ತಕ್ಕಂಥ ಒಂದಷ್ಟು ಪ್ರಾಬ್ಲಮ್ ಏನು ಅದು ಸಾಲ್ವ್ ಆಗುತ್ತೆ ಸ್ಟಾರ್ಟ್ ಆಗುತ್ತೆ ಯಾಕಂದ್ರೆ ನಿಮಗೆ ಎಲ್ಲೊಂದ್ ಕಡೆ ಮನೆಯ ವಿಚಾರ ಜಾಗದ ವಿಚಾರ ಅಥವಾ ನಿಮಗೆ ವಾಹನದ ವಿಚಾರ ಇದೆಲ್ಲ ಪ್ರಾಬ್ಲಮ್ ಆದಾಗಲೇ ನಿಮ್ಮ ಮದುವೆ ಡಿಸ್ಟರ್ಬೆನ್ಸ್ ಆಗುತ್ತೆ ಆಗ ನಿಮಗೆ ಕೆಲಸ ಕೂಡ ಕೆಲಸ ಕೂಡ ಕಳ್ಕೊಂಡು ಬಿಡ್ತೀರಾ ಆ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಅದಕ್ಕೋಸ್ಕರ ನಾನು ಹೇಳ್ತೀನಿ ಈ ಟೆಕ್ ಅನ್ನ ಸಣ್ಣ ಸಣ್ಣ ನೀವು ಫಾಲೋ ಮಾಡಿದಾಗ ಮೇ ಬಿ ನಿಮ್ಮ ಒಂದು ಲೈಫಲ್ಲಿ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತ ಏನುಂಟು ಅದು ಕ್ಲೆನ್ಸಿಂಗ್ ಆಗಲಿ ಸ್ಟಾರ್ಟ್ ಆಗ್ತವೆ ಯಾರು ಬೇಕಾದ್ರೂ ಟ್ರೈ ಮಾಡಿ ನೋಡಬಹುದು ಬಹಳ ಒಳ್ಳೆ ರಿಸಲ್ಟ್ ಅನ್ನ ಇದು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕ್ರಿಯೇಟ್ ಮಾಡಿಯೇ ಮಾಡುತ್ತೆ ರೈಟ್ ತಾನೆ ಓಕೆನಾ ಅದರ ಜೊತೆಗೆ ನಿಮಗೆ ಹೇಗೂ ಗೊತ್ತಿರಬೇಕು ಅಥವಾ ಮದುವೆ ಜೀವನ ಡಿಲೇ ಆಗುತ್ತೆ ಅಥವಾ ಮದುವೆಯಲ್ಲಿ ನೀವು ಕಷ್ಟ ಪಡಬೇಕಾಗುತ್ತೆ ಅಥವಾ ಕಷ್ಟಪಟ್ಟರೆ ಅದು ಏನು ಸಮಸ್ಯೆ ಅಲ್ಲ ಮದುವೆ ಜನ ಬ್ಯಾಲೆನ್ಸ್ ಸೇಜ್ಗೆ ಬಗ್ಗೆ ಸ್ಟಾರ್ಟ್ ಆಗಿದೆ ಓಕೆ ಗೊತ್ತಾಯ್ತು ನೆಕ್ಸ್ಟ್ ಬಂದ ಮೇಡಮ್ ಸಿಂಹ ಲಗ್ನ ಸಿಂಹ ಲಗ್ನದವ್ರಿಗೆ ಏನಾಗುತ್ತೆ ನೋಡಿ ಸಿಂಹಲಗ್ನದ್ದು ಬಹಳ ಜಾಗೃತರಾಗಿರ್ಬೇಕು ಹಾಗಾದರೆ ನೀವು ಮೋಸ ಹೋಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಒಂದು ಮದುವೆ ಬಿಟ್ಟು ಬೇರೆ ಮದುವೆ ಆಗುವಂಥದ್ದು ಒಂದು ರಿಲೇಷನ್ಶಿಪ್ ಕಟ್ಟಾಗಿ ಮದುವೆ ಆಗುವಂಥದ್ದು ಒಂದು ಮದುವೆ ಕಟ್ಟಾಗಿ ಮತ್ತೊಂದು ಮದುವೆ ಆಗುವಂಥದ್ದು ಹೆಚ್ಚಾಗಿ ಈ ಒಂದು ಪರಿಸ್ಥಿತಿ ಲಗ್ನದವರಿಗೆ ಉಂಟಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ರೈತನೇ ಲಗ್ನದವರಿಗೆ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಸ್ವಲ್ಪ ಜಾಗ್ರತೆ ಮಾಡಬೇಕಾದಂಥ ಅನಿವಾರ್ಯತೆ ಉಂಟು ತುಂಬ ಸುಲಭ ಅಂತ ಖಂಡಿತ ಅಲ್ಲ ಯಾಕಂದರೆ ನಾನು ನೋಡಿದ ಪ್ರಕಾರ ಸಿಂಹ ಲಗ್ನದವರಿಗೆ ಸಿಗುವಂಥ ಪಾರ್ಟ್ನರ್ ಯಾರಿರ್ತಾರೆ ಅಥವಾ ಫಾರಿನ್ನಲ್ಲಿ ಇರ್ತಾರೆ ಫಾರಿನ್ ರಿಲೇಟೆಡ್ ಇರ್ತಾರೆ ಅಥವಾ ಒಂದು ಕಡೆ ಈ ಬಿ ಆರ್ ಬಾರ್ ನಡೆಸುವಂಥವರು ಅಲ್ಲಿ ಬಾರ್ ನಡೆಸುವಂಥವರು ಮಾದಕ ಪದಾರ್ಥಗಳ ಒಂದು ಕ್ರಯ ವಿಕ್ರಯ ಮಾಡುವರು ಅಂಥವ್ರೇ ಆಗಿರ್ತಾರೆ ಅಂತ ಒಂದು ಇಂಡಿಕೇಷನ್ ಕೆಲವೊಮ್ಮೆ ಏನಾಗುತ್ತೆ ಟೆಕ್ನಿಕಲ್ ನಾಲೆಜಲ್ಲಿರುವವರು ಫಾರಿನ್ನಲ್ಲಿರುವವರು ಮತ್ತು ಫಾರಿನ್ ಕಂಪನಿಯಲ್ಲಿ ಕೆಲಸ ಮಾಡುವವರು ಸಾಫ್ಟ್ವೇರ್ ಇಂಜಿನಿಯರ್ಸ್ ಅವರನ್ನು ಮದುವೆ ಆಗಿರುವುದನ್ನು ಕೂಡ ನಾನು ನೋಡಿದ್ದೇನೆ ಅದು ತೊಂದರೆ ಇಲ್ಲ ಅಂತ ಹೇಳಿದ್ದೇನೆ ಬಟ್ ನಿಮ್ಮ ಮದುವೆ ಜೀವನ ಏನೇ ಇದ್ದರೂ ಕೂಡ ಒಂದು ಮೋಸದ ಪರಿಧಿ ಅಲ್ಲಿ ಇದ್ದೇ ಇರ್ತದೆ ಒಂದು ಮೋಸ ನಡೆಯುತ್ತೆ ಅಲ್ಲೇನೋ ಒಂದು ಪ್ರಾಬ್ಲಮ್ ಆಗುತ್ತೆ ಅಲ್ಲೇನೋ ಒಂದು ಸಮಸ್ಯೆ ಆಗುತ್ತೆ ಅಲ್ಲೇನೊಂದು ಐಬಿ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಏನು ಮಾಡೋ ಕಾಂಪ್ರಮೈಸ್ ಅತಿ ಅತಿಯಾಗುತ್ತೆ ಅಂತ ಹೇಳಿದ್ರೆ ಐತನ ಅದಕ್ಕೆ ಮದುವೆ ಆಗೋದಕ್ಕಿಂತ ಮುಂಚೆನೇ ಎಣಿಸಿಕೊಳ್ಬೇಕು ನೀವು ನಾನು ಇಂಥವ್ರನ್ನ ಮದುವೆ ಆಗ್ತೇನೆ ಹೇಗಪ್ಪ ಇರ್ಬೋದು ಅದು ನಿಮಗೆ ಗೊತ್ತಿರ್ಬೇಕು ರೈಟ್ ತಾನೇ ಈಗ ಈಗ ನಿಮಗೆ ಮದುವೆ ಫಿಕ್ಸ್ ಆಗ್ತಾ ಇಲ್ಲ ಏನು ಮಾಡ್ಬೋದು ನೀವಲ್ಲ ಮದುವೆ ಫಿಕ್ಸ್ ಆಗ್ತಾ ಇಲ್ಲ ಸಿಂಹಲಗ್ನ ಸಿಂಹರಾಶಿ ಅವರಿಗೆ ಹೇಳ್ತಾ ಇದೀರಿ ಮದುವೆ ಫಿಕ್ಸ್ ಆಗ್ತಾ ಇಲ್ಲ ಮದುವೆ ಡಿಲೇ ಆಗ್ತಾ ಉಂಟು ಏನ್ ಗೊತ್ತಾಗಲ್ಲ ಅಥವಾ ನೀವು ಏನು ಮಾಡಿದ್ರೆ ಬೇಗನೆ ಮದುವೆ ಫಿಕ್ಸ್ ಆಗ್ಬೋದು ನಿಮ್ಗೆ ಇದು ವಿಷಯ ಓಕೆ ನೋಡಿ ನಾನು ಹೇಳ್ತೀನಿ ನಿಮಗೆ ನಿಮ್ಮ ಅಜ್ಜ ಯಾರಾದ್ರೂ ಇದ್ದರೆ ಅಜ್ಜಿ ಯಾರಾದರೂ ಇದ್ದರೆ ದಯವಿಟ್ಟು ಅವರ ಅವರ ಒಂದು ಆಶೀರ್ವಾದ ಪಡ್ಕೊಳ್ಳಿ ಅವ್ರಿಗೆ ಏನಾದರೂ ಗಿಫ್ಟನ್ನು ಕೊಡಿ ಅವ್ರಿಗೆ ಸಾರಿ ಗಿಫ್ಟ್ ಮಾಡಿ ಅವರಿಗೆ ಆ ಸಮಯದಲ್ಲಿ ಬೇಕಾದರೆ ಒಂದು ನೈಟಿ ಬೇಕು ನೈಟಿ ಸಾರಿ ಬೇಕು ಸಾರಿ ಆ ಸಮಯದಲ್ಲಿ ಏನನ್ನ ಅವರು ಹಾಕ್ತಾರೆ ಬಟ್ಟೆ ಆ ಬಟ್ಟೆಯನ್ನು ಅವರಿಗೆ ಗಿಫ್ಟ್ ಮಾಡಿ ಅಂತ ಹೇಳ್ತೇನೆ ರೈಟಾ ಅಥವಾ ಅಜ್ಜಾನೂ ಇಲ್ಲ ಅಜ್ಜಿನೂ ಇಲ್ಲ ಯಾರೂ ಇಲ್ಲ ನಾನು ಹೇಳ್ತೀನಿ ನೀವು ಅನಾಥಾಶ್ರಮಕ್ಕೆ ಹೋಗಿ ಒಂದಷ್ಟು ಸೇವೆ ಮಾಡಿ ಬನ್ನಿ ಅಲ್ಲಿ ಕೂಡ ಅವ್ರಿಗೆ ಏನಾದರೂ ಡ್ರೆಸ್ ಬೇಕು ಅದನ್ನು ತೆಗೆದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ ಅವ್ರಿಗೆ ಹೆಚ್ಚಾಗಿ ಡ್ರೆಸ್ ಬೇಕು ಓಕೆನಾ ಒಳ್ಳೆ ಕ್ವಾಲಿಟಿ ಡ್ರೆಸ್ಸನ್ನು ಅವ್ರಿಗೆ ತೆಗೆದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ ಕಂಬಳಿಯನ್ನು ತೆಗೆದುಕೊಡ್ಬೋದು ಅದನ್ನು ಬೇಕಾದರೂ ಪ್ರಯತ್ನ ಮಾಡಿ ನೀವು ಪರವಾಗಿಲ್ಲ ಈ ಮೂಮೆಂಟಲ್ಲಿ ನಿಮ್ಮ ಮದುವೆ ಫಿಕ್ಸ್ ಆಗುತ್ತೆ ರೈಟಾ ಈ ಮೂಮೆಂಟಲ್ಲಿನೇ ಮದುವೆ ಫಿಕ್ಸ್ ಆಗುತ್ತೋ ಇದನ್ನ ಮಾಡಿ ನೋಡ್ಬೇಕು ನೀವು ಟ್ರೈ ಮಾಡಿ ನೋಡ್ಬೇಕು ನೋಡಿ ಯಾವ ರೀತಿ ರಿಸಲ್ಟ್ ಬರುತ್ತೆ ಇನ್ನು ಮದುವೆ ಜನ ಚೆನ್ನಾಗಿರಬೇಕು ಅದಕ್ಕೋಸ್ಕರ ಏನಪ್ಪಾ ಮಾಡಬೇಕು ಒಂದೇದಾಗಿ ಹಿರಿಯರ ಸೇವೆ ಮಾಡಬೇಕು ನೀವು ರೈಟ್ ಕಾಂಪ್ರಮೈಸ್ ಅಂತ ಮಾಡ್ಕೊಳ್ಬೇಕು ಹಿರಿಯರ ಸೇವೆಯನ್ನು ಯಾವತ್ತು ಕೂಡ ನೀವು ಮಾಡಬೇಕು ಆ ನಂತರ ನಾಗದೇವರ ಸೇವೆಯನ್ನು ನೀವು ಮಾಡಲೇಬೇಕಾದಂತಹ ಅನಿವಾರ್ಯತೆ ಉಂಟು ನಿಮ್ಮ ಬಾರಿ ಬಾರಿಗೂ ನಿಮ್ಮ ನಾಗದೇವರು ಎಲ್ಲಿರ್ತಾರೆ ಅಥವಾ ನಿಮ್ಮ ಕುಟುಂಬದ ನಾಗದೇವರು ಎಲ್ಲಿರ್ತಾರೆ ಮೂಲ ನಾಗದೇವರು ಇರ್ಲಿ ಅಥವಾ ಅಕ್ಕಪಕ್ಕದಲ್ಲಿ ಎಲ್ಲಿಯಾದ್ರು ಅಲ್ಲಿ ಹೋಗಿ ನೀವು ಅಲ್ಲಿ ಒಂದು ಪ್ರಾರ್ಥನೆ ಮಾಡಿ ಬರಲೇಬೇಕಾದಂತಹ ಅನಿವಾರ್ಯತೆ ಉಂಟು ಅದರ ಜೊತೆಗೆ ನಿಮ್ಗೇನು ಸ್ಯಾಲ್ರಿ ಬಂತು ನಿಮ್ಗೆ ಏನು ಸ್ಯಾಲ್ರಿ ಬಂತು ಅಥವಾ ನಿಮ್ಗೆ ಒಂದು ಇನ್ಕಮ್ ಬಂತು ಅದನ್ನ ನಿಮ್ಮ ಪಾಟ್ನರ್ನ ಕೈಯಲ್ಲಿ ಹಾಕುವಂಥದ್ದು ಇದನ್ನ ಮಾಡಬೇಕು ನೀವು ನಿಮ್ಮ ಪಾಟ್ನರ್ನ ಕೈಯಲ್ಲೇ ಹೋಗಿ ತೆಗೆದುಕೊಂಡು ಹೋಗಿ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿ ಆ ಮೂಮೆಂಟಲ್ಲಿ ನೋಡಿ ನಿಮ್ಮ ಮದುವೆಯಲ್ಲಿ ಬರ್ತಕ್ಕಂಥ ಒಂದಷ್ಟು ಅಪ್ಸಗಲ್ಸ್ ಏನುಂಟು ಒಂದಷ್ಟು ತೊಂದರೆ ಏನುಂಟು ಒಂದಷ್ಟು ಮೋಸ ಹೋಗುವಂಥದ್ದೇನು ಅದೆಲ್ಲವೂ ಕೂಡ ನಿವಾರಣೆ ಆಗುವ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಈ ಒಂದು ಟೆಕ್ನಿಕ್ ಅನ್ನು ಯಾರು ಬೇಕಾದರೂ ಫಾಲೋ ಮಾಡಿ ನೋಡ್ಬೋದು ನಮ್ಮ ಸಿಂಹ ಲಗ್ನಕ್ಕೆ ಸಂಬಂಧಪಟ್ಟಿದೆ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿರ್ತದೆ ಓಕೆನಾ ಇವರಿಗೆ ಪಂಚಮದಲ್ಲಿರುವಂಥ ರಾಶಿ ಬಂದು ಧನು ರಾಶಿ ತೊ ಇವರು ಹೆಚ್ಚಾಗಿ ಗುರುವಿನ ಸೇವೆ ಗುರುವಿನ ಬಳಿಗೆ ಹೋಗುದು ಅಥವಾ ಹೈಯರ್ ಎಜುಕೇಷನ್ ಮಾಡೋದು ಇದನ್ನೆಲ್ಲ ಮಾಡಿದಾಗ ಲೈಫ್ ಅಲ್ಲಿ ಬರತಕ್ಕಂಥ ಒಂದಷ್ಟು ತೊಂದರೆಗಳು ಅಪ್ಸ್ಟಕಲ್ಸ್ ಹಂಡ್ರೆಡ್ ಪರ್ಸೆಂಟ್ ದೂರಂತೂ ಆಗ್ಯ ನೋ ಡೌಟ್ ಅಂತ ಹೇಳ್ತೇನೆ ಬಟ್ ಪ್ರಯತ್ನ ಅಂತೂ ಮಾಡಿ ಪರವಾಗಿಲ್ಲ ಅಲ್ವಾ ತೆಗೆದುಕೊಂಡು ಅಲ್ವಾ ಯಾಕಂದ್ರೆ ತುಲಾರಾಶಿಯಲ್ಲಿ ಮೂರನೇ ಮನೆಯಲ್ಲಿದೆ ಇದೆ ಸಪ್ತಮದಲ್ಲಿ ರಾಶಿ ಇದೆ ಅದಕ್ಕೋಸ್ಕರ ಏನಾಗುತ್ತೆ ಅಂದ್ರೆ ಮದುವೆ ಜನ ಮೋಸ ಹೋಗುವಂತದ್ದು ಪ್ರಾಬ್ಲಮ್ ಆಗುತ್ತೆ ಅಲ್ವಾ ಒಂದು ಹೋಗಿ ಮತ್ತೊಂದು ಬರುವಂತದ್ದು ಒಂದಷ್ಟು ಇದೆಲ್ಲ ಸ್ವಲ್ಪ ಪ್ರಾಬ್ಲಮೆಟಿಕ್ ಅದಕ್ಕೋಸ್ಕರ ಸಿಂಹ ಆಗಿದವರು ಬೇರೆ ವಿಚಾರದಲ್ಲಿ ಓಕೆ ನಿಮಗೆ ಪರವಾಗಿಲ್ಲ ಅಂತ ಬೇರೆ ವಿಚಾರ ಎಲ್ಲ ಮ್ಯಾನೇಜಬಲ್ ಮದುವೆ ವಿಚಾರ ಮ್ಯಾನೇಜಬಲ್ ಅಲ್ಲ ಮದುವೆ ವಿಚಾರ ಅಷ್ಟು ಸಮಸ್ಯೆಯನ್ನು ಅದು ಕ್ರಿಯೇಟ್ ಮಾಡಿ ನಂತರ ಹೋಗಿ ಸ್ಟೇಬಲ್ ಆಗುತ್ತೆ ಅಲ್ಲಿವರೆಗೆ ಆಗಲ್ಲ ಏನಾದ್ರು ಒಂದು ಬರಬೇಕು ಅಂತ ಏನಾದ್ರೂ ಒಂದು ಸಮಸ್ಯೆ ಕ್ರಿಯೇಟ್ ಆಗ್ಬೇಕು ಅಂತ ರೈಟ್ ಐಟಾ ಈ ಕುಂಭರಾಶಿ ಏನು ಗೊತ್ತಾ ಕುಂಭರಾಶಿ ಅದನ್ನ ಹೇಗೆ ಬರೀತಾ ಕುಮಾರಶೇನ ಇಲೆವೆನ್ ಅಂತ ಇಲೆವೆನ್ ಒಂದು ಒಂದು ಹಾಗಾದ್ರೆ ಒಂದು ಒಂದು ಎರಡು ಬರಲೇಬೇಕಂತ ಉಂಟಲ್ಲಿ ಎರಡು ಪಾರ್ಟ್ನರ್ಶಿಪ್ ಇರಲೇಬೇಕಂತ ಉಂಟಲ್ಲಿ ಓಕೆನಾ ಅದು ಬೇಡ ನಾನು ಹೇಳಿದ ಟೆಕ್ನಿಕ್ ಅನ್ನು ಫಾಲೋ ಮಾಡಿ ನೋಡಿ ಕಾಮನ್ ಸೆನ್ಸ್ ಅನ್ನು ಉಪಯೋಗ ಮಾಡಿ ಅಂತ ಹೇಳ್ತೇನೆ ಒಂದು ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಈಗ ಮದುವೆ ಆಗೋದವ್ರಿಗೆ ಏನ್ ಮಾಡಬೇಕು ಮದುವೆ ಆದವ್ರು ಏನ್ ಮಾಡ್ಬೇಕು ಅದನ್ನು ಹೇಳಿಕೊಟ್ಟಿದ್ದೇನೆ ನಮ್ಮ ಲಗ್ನಕ್ಕೆ ಸಂಬಂಧಪಟ್ಟಿದೆ ನೆಕ್ಸ್ಟ್ ಬಂದ ಕನ್ಯಾ ಲಗ್ನ ಕನ್ಯಾ ಲಗ್ನದವ್ರಿಗೂ ಕೂಡ ಹಾಗೆಯೇ ಮದುವೆ ಜೀವನ ತುಂಬ ಸುಲಭ ಅಲ್ಲ ಅಂತ ಹೇಳ್ತೇನೆ ಮದುವೆ ಜನಕ್ಕೆ ಸಂಬಂಧಪಟ್ಟಂತೆ ಪ್ರಾಬ್ಲಮ್ ಇರುತ್ತೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ನಾನು ಎಷ್ಟೆಲ್ಲ ಕನ್ಯಾ ರಾಶಿ ಕನ್ಯಾ ಲಗ್ನದವರನ್ನು ಟೆಸ್ಟ್ ಮಾಡಿದ್ದೇನೆ ಅದು ಮದುವೆ ಜೀವನದಲ್ಲಿ ಡಿಸ್ಟರ್ಬೆನ್ಸ್ ಅನುಭವಿಸಿದ್ದನ್ನು ನಾನಂತೂ ನೋಡಿದ್ದೇನೆ ರೈತನೇ ಇದು ವಿಚಾರ ಓಕೆ ಇಲ್ಲಿ ಏನಾಗುತ್ತೆ ಗೊತ್ತಾ ಶಿವರಾಶಿ ಲಗ್ನದವರಿಗೆ ಮದುವೆ ಜೀವನದಲ್ಲಿ ಏನಾಗುತ್ತೆ ನಿಮ್ಮ ಒಂದು ಕುಟುಂಬ ಮತ್ತು ಹಣಕಾಸು ಬಹಳ ಮೇಜರದ ಒಂದು ರಿಸಲ್ಟನ್ನು ಕೊಡುತ್ತೆ ಅಲ್ವಾ ಮದುವೆ ಆಗುವಾಗ ಈಗ ಹೆಣ್ಣಿನ ಕಡೆಯವರಾದರೆ ಗಂಡಿನ ಕುಟುಂಬವನ್ನು ನೋಡ್ತಾರೆ ಗಂಡಿನ ಹಣಕಾಸನ್ನು ನೋಡ್ತಾರೆ ಏನು ಅವನಿಗೆ ಉತ್ಪತ್ತಿ ಉಂಟು ಅವನೇನು ಮಾಡ್ತಾ ಇದ್ದಾನೆ ಅಲ್ವಾ ಅದು ಆ ಲೆವೆಲಲ್ಲಿ ಇರಬೇಕು ಅಂದರೆ ಹೋಗಿ ನೀವೇನು ಮಾಡ್ತೀರ ಮದುವೆಗೆ ರೆಡಿ ಆಗ್ತೀರಾ ಪರವಾಗಿಲ್ಲ ಅವನ ಕುಟುಂಬ ಕೂಡ ಚೆನ್ನಾಗಿರಬೇಕಾಗುತ್ತೆ ಈಗ ಹುಡುಗನ ಜಾತಕ ಅಂತ ಇಟ್ಕೊಳ್ಳಿ ಇದು ಲಗ್ನ ಜಾತಕ ಆವಾಗ ನೀವು ಹುಡುಗಿಯ ಕಡೆಯವರಲ್ಲಿ ಏನು ಪ್ರಾಪರ್ಟಿ ಇದೆ ಅಥವಾ ಅವರಲ್ಲಿ ಏನು ಯಾವ ರೀತಿಯ ಕೆಲಸ ಇದೆ ಅಥವಾ ಯಾವ ರೀತಿಯ ಕುಟುಂಬ ಹಣಕಾಸು ಎಷ್ಟಿದೆ ಇದನ್ನು ನೀವು ಅಳೆದು ತೂಗಿನೇ ನೀವು ಮದುವೆಗೆ ಏನು ಮಾಡ್ತೀರಾ ಪ್ರೊಸೀಡ್ ಆಗ್ತೀರ ಅಂತ ಒಂದು ಇಂಡಿಕೇಶನ್ ಇದೆ ಅದು ತಪ್ಪಂತ ಖಂಡಿತ ಅಲ್ಲ ಎಲ್ಲರೂ ಮಾಡುವಂತದ್ದು ನಿಮಗೆ ಅದು ಬೇಕೇ ಬೇಕಾದಂತಹ ಒಂದು ಅನಿವಾರ್ಯ ಖಂಡಿತ ಉಂಟು ಅಂತ ಹೇಳಿದೆ ನೆನಪಿಟ್ಕೊಳ್ಳಿ ಕನ್ಯಾ ಲಗ್ನದವರು ನಿಮ್ಮ ಮದುವೆ ಜೀವನ ಸುಸೂತ್ರವಾಗಿ ಮುಂದುವರಿಯುವಂತಹ ಸಾಧ್ಯತೆ ತೀರಾ ತೀರಾ ಕಡಿಮೆ ಅಲ್ಲಿ ಏನಿರ್ತದೆ ಗೊತ್ತಾ ಯಾವತ್ತಿದ್ರೂ ಕೂಡ ಕನ್ಯಾ ಲಗ್ನದವರು ನಿಮ್ಮ ಪಾರ್ಟ್ನರ್ ಜೊತೆಗೆ ಯಾವುದೇ ಕಾರಣಕ್ಕೂ ಹಣಕಾಸಿನ ಲೆಕ್ಕಾಚಾರವನ್ನು ಮಾಡಬೇಡಿ ಹಣಕಾಸಿನ ಲೆಕ್ಕಾಚಾರವನ್ನು ಪಾರ್ಟ್ನರ್ ಜೊತೆಗೆ ಮಾಡಿದ್ರೆ ನಿಮ್ಮ ಮದುವೆ ಜೀವನ ಅಲ್ಲಿ ಗೋತಾ ಅಂತ ಇಂಡಿಕೇಶನ್ ಅದು ಅದಕ್ಕೋಸ್ಕರ ಅದನ್ನ ಮಾಡಿ ಏನು ಖರ್ಚು ಮಾಡಲಿಕ್ಕೆ ಅವರಿಗೆ ಖರ್ಚು ಮಾಡಿ ಎಲ್ಲವನ್ನು ಕೂಡ ನಿಮ್ಮ ಪಾರ್ಟ್ನರ್ಗೆ ನೀವು ಕೊಡಬೇಕಾದೀತು ಅವರಿಗೆ ಖರ್ಚು ಮಾಡಬೇಕಾದೀತು ಅವರನ್ನ ನೀವು ತಿರುಗಿಸಲಿಕ್ಕೆ ಕರ್ಕೊಂಡು ಗೆ ಗಾರ್ಡನ್ಗೆ ಹೋಗಿ ಹೋಟೆಲ್ಗೆ ಗೆ ಮಾಲ್ಗೆ ಹೋಗಿ ಅಥವಾ ನೀವು ಫಿಲ್ಮ್ ತೋರಿಸಿ ಅವರಿಗೆ ಏನಾದರೂ ಕೂಡ ಪ್ರತಿ ವಾರ ಇದನ್ನ ಮಾಡಬೇಕಾದ ಅನಿವಾರ್ಯ ಅಂದರೆ ನಿಮ್ಮ ನಿಮ್ಮ ಹಣವನ್ನು ಅವರಿಗೋಸ್ಕರ ವ್ಯಯ ಮಾಡಬೇಕಾದಂತಹ ಅನಿವಾರ್ಯತೆ ಹಂಡ್ರೆಡ್ ಪರ್ಸೆಂಟ್ ಉಂಟು ಅಂತ ಹೇಳ್ತೀನಿ ಇಲ್ಲಾಂದ್ರೆ ನಿಮ್ಮ ಲಗ್ನದರ ಒಂದು ಮ್ಯಾರಿಡ್ ಲೈಫನ್ನು ಗೋತಾ ಹೊಡೆಯುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇನ್ನು ಮದುವೆ ಫಿಕ್ಸ್ ಆಗಿಲ್ಲ ಆವಾಗ ಅವಾಗ ಏನ್ ಮಾಡಿ ನಾನು ಹೇಳ್ತೀನಿ ನಿಮಗೆ ತೀರ್ಥಕ್ಷೇತ್ರ ಯಾತ್ರೆಗೆ ಹೋಗಿ ಬನ್ನಿ ನಿಮ್ಮ ತಂದೆ ಜೊತೆಗೆ ಅದು ಕೂಡ ಪರವಾಗಿಲ್ಲ ತೀರ್ಥಕ್ಷೇತ್ರ ಯಾತ್ರೆಗೆ ಹೋಗಿ ಬನ್ನಿ ಅಲ್ಲಿಂದ ಮದುವೆ ಫಿಕ್ಸ್ ಆಗಲಿಕ್ಕೆ ಶುರು ಆಗುತ್ತೆ ತುಂಬಾ ಚೆನ್ನಾಗಿದೆ ವರ್ಕ್ ಆಗುತ್ತೆ ಅದನ್ನ ಮಾಡಿ ನೋಡಿ ಬೇಕಾದ್ರೆ ಹೌದಾ ಅಲ್ವಾ ಅಂತ ಜೊತೆಗೆ ತಾಯಿಯನ್ನು ಕರ್ಕೊಂಡು ಹೋಗಿ ಅಂದ್ರೆ ತಾಯಿಯನ್ನು ಸಮೇತ ತೀರ್ಥಕ್ಷೇತ್ರ ಯಾತ್ರೆ ಎಲ್ಲಾದ್ರೂ ದೂರ ಹೋಗಿ ಶಿರಡಿಗೆ ಹೋಗಿ ತಿರುಪತಿಗೆ ಹೋಗಿ ನೀವು ರಾಘವೇಂದ್ರ ಸ್ವಾಮಿಯಲ್ಲಿ ಹೋಗಿ ಜೈ ಜಯ ನೀವು ಎಲ್ಲಿ ಬೇಕಾದ್ರೂ ಹೋಗಿ ಅಲ್ಲಿಂದ ಹೋಗಿ ಬಂದ ನಂತರ ಮದುವೆ ಫಿಕ್ಸ್ ಆಗಲಿಕ್ಕೆ ಶುರು ಆಗುತ್ತೆ ಅಲ್ಲಿ ಹೋಗಿ ಸ್ವಲ್ಪ ದಾನ ಮಾಡಿ ಬರಬೇಕಾಗುತ್ತೆ ಅದು ಮಾಡಿದ್ರೆ ಏನಾಗುತ್ತೆ ನಿಮ್ಮ ಮದುವೆ ಜನ ಫಿಕ್ಸ್ ಆಗಿ ಮದುವೆ ಫಿಕ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಇಂಟ್ರೆಸ್ಟ್ ಇಂಟ್ರೆಸ್ಟಿಂಗ್ ವಿಚಾರಣೆ ತುಂಬಾ ಚೆನ್ನಾಗಿದೆ ಅಥವಾ ಎಲ್ಲ ವಿಚಾರಗಳ ಬಗ್ಗೆ ಹೇಳಲಿಕ್ಕೆ ಶುರು ಮಾಡ್ತೇನೆ ಅದ್ರ ಜೊತೆಗೆ ವಾಸ್ತು ಬಗ್ಗೆ ಮಾತಾಡಬೇಕಿದ್ದು ಸಮಯ ಸಮಯ ಇವತ್ತು ಮಿಗಲಿಲ್ಲ ನಮಗೆ ಪರವಾಗಿಲ್ಲ ನಾಳೆ ಮಾಡಿ ಬಟ್ ಈಗ ಸಮಯ ಮೀರ್ತಾ ಇರುವುದರಿಂದ ಏನ್ ಮಾಡೋಣ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ದೈಜಿವಾಲ್ ಟ್ವೆಂಟಿ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ